ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಶುಭೋದಯ. ನಮ್ಮಿಂದಿನ ತರಗತಿಯಲ್ಲಿ ಹಳೆಗನ್ನಡದ ಪ್ರಮುಖ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ನಾಗಚಂದ್ರ ಅವರು ಬರೆದಿರ್ತಕ್ಕಂಥ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ಭಾರತ ಎಂಬ ಕಾವ್ಯದಿಂದ ಅಥವಾ ಕೃತಿಯಿಂದ ಕದಡಿದ ಸಡಿಲ ತಿಳಿಬಂದದೆ ಅಂತಕ್ಕಂಥ ಪದ್ಯ ಭಾಗದ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ವಿ. ನೋಡಿ, ಕದಡಿದ ಸಡಿಲಂ ತಿಳಿಬಂದರೆ ಅಂತಕ್ಕಂಥ ಪದ್ಯ ಭಾಗ ರಾವಣನ ಮನ ಪರಿವರ್ತನೆ ಅಂತಕ್ಕಂಥದ್ದು ತಿಳಿಸುತ್ತದೆ. ಅಂದರೆ ರಾವಣನ ಮನವೆಂಬ ಕೊಳ, ಕಲುಷಿತಗೊಂಡಿರ್ತಕ್ಕಂಥ ಕೊಳ, ಪರಿಶುದ್ಧತೆ, ನಿರ್ಮಲ, ಸ್ವಚ್ಛತೆ ಯಾವ ರೀತಿ ಆಗುತ್ತದೆ ಅಂತಕ್ಕಂಥದ್ದು ನಾಗಚಂದ್ರ ಅವರು ಕದಲಿರ್ತಕ್ಕಂಥ ನೀರಿಗೆ ಹೋಲಿಕೆ ಮಾಡಿ ಅವರ ಮನಸ್ಸಿರ್ತಕ್ಕಂಥ ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ, ಕದಡಿದ ಸಡಿಲಂ ತಿಳಿಬಂದದೆ ಅಂತಕ್ಕಂಥ ಪದ್ಯ ಭಾಗ ರಾವಣನ ಮನ ಪರಿವರ್ತನೆಯನ್ನು ತಿಳಿಸುತ್ತದೆ. ಅಂದ್ರೆ ಅಸಾಧಾರಣನಾಗಿರ್ತಕ್ಕಂಥ ರಾವಣನ ವ್ಯಕ್ತಿತ್ವದಲ್ಲೂ ಸಮೇತ ವಿಧಿ ಅಂತಕ್ಕಂಥದ್ದು ಪ್ರವೇಶಿಸುತ್ತದೆ. ಅಂದ್ರೆ ಸಂದರ್ಭ, ಸಮಯ, ವಿಧಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಯಾವ ಮಟ್ಟಕ್ಕೆ ಕರೆದೊಯ್ಯುತ್ತದೆ ಅಂತಕ್ಕಂಥದ್ದು ಒಂದು ವಿಶೇಷವಾಗಿ ಇಲ್ಲಿ ನಾಗಚಂದ್ರ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಮಯ ಸಂದರ್ಭ ಮೀರಿದೆಯಪ್ಪ ಅಂದ್ರೆ ಸಮುದ್ರವು ಸಮೇತ ತನ್ನ ಎಲ್ಲೆಯನ್ನು ಮೀರಿ ಹೋಗುತ್ತದೆ. ಅದೇ ರೀತಿ ಹಾಗೆಯೇ ಸಮುದ್ರದಂತಹ ಉತ್ತಮ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾವಣನು ಸಮೇತ ಪರಶ್ರೀ ಮೋಹಕ್ಕೆ ಒಳಗಾಗಿ ತನ್ನ ವ್ಯಕ್ತಿತ್ವವನ್ನು ಅಧೋಗತಿಗೆ ಇಳಿಸ್ಕೊಳ್ತಾನೆ. ಅಂದ್ರೆ ಪರಶ್ರೀ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ರಾವಣ ಏನಪ್ಪ ಅಂದ್ರೆ, ರಾವಣ ನಾನು ಪುರುಷ ಅಂತಕ್ಕಂಥ ಅಹಮ್ಮಿನಿಂದ ಸ್ತ್ರೀಯಾಗಿರ್ತಕ್ಕಂಥವಳನ್ನು ಸುಲಭವಾಗಿ ಉಳಿಸಿಕೊಳ್ಳಬಹುದಂತಕ್ಕಂಥ ಅಹಂಕಾರನೇ ಇದಕ್ಕೆ ಕಾರಣ ಅಂತ ನಾವು ತಿಳಿಯಬಹುದು. ಅಂದ್ರೆ ಸ್ತ್ರೀ ಮನಸ್ಸು ಅಂತಕ್ಕಂಥದ್ದು ಗೆಲ್ಲಬೇಕಪ್ಪ ಅಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿದಿರಲ್ಲ. ಅಂದ್ರೆ ತನ್ನ ಅಹಂ ಅಂತಕ್ಕಂಥದ್ದು ತನ್ನ ವ್ಯಕ್ತಿತ್ವ ಅಂತಕ್ಕಂಥ ಅಧೋಗತಿಗೆ ಇಳಿಸಿಕೊಳ್ಳೋದು ಒಂದು ಕಾರಣ ಅಂತಕ್ಕಂಥದ್ದು ನಾವು ಈ ಪದ್ಯ ಭಾಗದಲ್ಲಿ ತಿಳಿಯಬಹುದು. ಅದಕ್ಕೋಸ್ಕರನೇ ಕೆಲವೊಂದು ಸಂದರ್ಭಗಳಲ್ಲಿ ಹೇಳ್ತಾರೆ, ಸಮುದ್ರದಲ್ಲಿ ನೀರಿನಲ್ಲಿರ್ತಕ್ಕಂಥ ಮೀನೆ ಹೆಜ್ಜೆ ಗುರುತುಗಳಂತಕ್ಕಂಥದ್ದು ಸಮೇತ ನಾವು ಗುರುತಿಳಿಯಬಹುದು. ಆದರೆ ಒಬ್ಬ ಹೆಣ್ಣಿನ ಮನಸ್ಸು ಅಂತಕ್ಕಂಥದ್ದು ಕಂಡುಹಿಡಿಯೋದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಷ್ಟಕರ ಅಂತ ಹೇಳ್ತಾರೆ. ಅಂತ ಎಲ್ಲವನ್ನೂ ಸಮೇತ ತಿಳಿದಿದ್ರು ಸಮೇತ ಪರಸ್ತ್ರೀ ಮೋಹಕ್ಕೆ ಒಳಗಾಗಿದ್ದು ರಾವಣ ತನ್ನ ವ್ಯಕ್ತಿತ್ವವನ್ನು ಅಧೋಗತಿಗೆ ಇಳಿಸಿಕೊಳ್ಳಲು ಕಾರಣ ವಿಧಿ. ವಿಧಿ, ಸಮಯ, ಸಮಯ ಸಂದರ್ಭ. ನೋಡಿ, ವಿಧಿ, ಸಮಯ, ಸಂದರ್ಭ. ಒಬ್ಬ ಮನುಷ್ಯನ ಒಲಿತು ಮತ್ತು ಕೆಡುಕುಗಳನ್ನು ನಿರ್ಧರಿಸ್ತಕ್ಕಂಥದ್ದೇ ವಿಧಿ, ಸಮಯ, ಸಂದರ್ಭ. ನೋಡಿ, ವಿಧಿ ಅಂದ್ರೆ ನಾವು ಹಿಂದಿನ ತರಗತಿಯಲ್ಲೇ ಕೆಲವೊಂದು ಉದಾಹರಣೆಗಳಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ವಿ. ಅಂದ್ರೆ ವಿಧಿ ಅಂದ್ರೆ ಪರಮಾತ್ಮನ ಕೈಚಳಕ, ಇಲ್ಲಾಂದ್ರೆ ಹಣೆ ಬರಹ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ. ಅಂದ್ರೆ ನಮ್ ಟೈಮ್ ಚೆನ್ನಾಗಿಲ್ಲ ಅಪ್ಪ ಅಂತ. ನೋಡಿ, ವಿಧಿಗೆ ಉದಾಹರಣೆ ಏನಪ್ಪ ಅಂದ್ರೆ ಬದುಕು ಜಟಕ ಬಂಡೆ ವಿಧಿ ಅದರ ಸಾಹೇಬ. ಅಂದ್ರೆ ಬದುಕು ಅಂತಕ್ಕಂಥದ್ದು ಮಪ್ಪು ತಿಮ್ಮ ಕಟ್ಟಗ ಅಂತಕ್ಕಂಥದ್ರಲ್ಲಿ ಡಿ ವಿ ಜಿ ಗುಂಡಪ್ಪ ಹೇಳ್ತಾರೆ, ಬದುಕು ಅಂತಕ್ಕಂಥದ್ದು ಯಾವ ಕಡೆ ಹೋಗುತ್ತೋ ಆ ಕಡೆನೆ ಹೋಗ್ಬೇಕು, ನಾವು ಅನ್ಕೊಂಡಂಗೆ ಬದುಕಿರಲ್ಲ ಅಂತಕ್ಕಂಥದ್ದು ಅದು ವಿಧಿ ಅಂತಕ್ಕಂಥದ್ದು ನಿರ್ಧರಿಸುತ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅಕ್ಕ ಮಹಾದೇವಿಯವರು ಅಷ್ಟೇ ಇಹಲೋಕದ ಗಂಡನನ್ನು ತ್ಯಜಿಸಿ ಪರಲೋಕದ ಗಂಡನನ್ನ ಗಂಡ ಅಂತ ಹೇಳಿದ್ದಾರೆ. ಅಂದ್ರೆ ಇಹಲೋಕ ಅಂದ್ರೆ ಭೂಲೋಕ, ಭೂಲೋಕದಲ್ಲಿರ್ತಕ್ಕಂಥ ಕೌಶಿಕ ರಾಜನನ್ನು ತ್ಯಜಿಸಿ ಪರಲೋಕ ಅಂದ್ರೆ ದೇವಲೋಕ ಅಥವಾ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ. ಅಂದ್ರೆ ಆ ರೀತಿ ಹೇಳ್ಬೇಕಪ್ಪ ಅಂದ್ರೆ ಅವಳನ್ನು ಸಮೇತ ವಿಧಿ ಅಂತಕ್ಕಂಥದ್ದು ಪ್ರವೇಶಿಸಿದೆ. ನೆಕ್ಸ್ಟ್ ಜನ್ಮ ಪಡೆದಿರ್ತಕ್ಕಂಥ ಯಶೋಧರ ಚರಿತ್ರೆ ಅಂತಕ್ಕಂಥ ಕೃತಿಯಲ್ಲಿ, ಅಲ್ಲಿ ಯಶೋಧರ ಅಂತಕ್ಕಂಥ ರಾಜ ಸೌಂದರ್ಯವಂತನಾಗಿರ್ತಕ್ಕಂಥವನು, ಅವಳ ಸತಿ ಅಂದ್ರೆ ಅಮೃತಮತಿ ಅಷ್ಟೊಂದು ಸೌಂದರ್ಯವಂತನಾಗಿರ್ತಕ್ಕಂಥ ಗಂಡನನ್ನು ಪಡೆದಿದ್ರು
ಅಷ್ಟಾಲಂಕನ ಅಂತ ಆಗಿರ್ತಕ್ಕಂಥ ಕುರೂಪಿಯನ್ನು ಇಷ್ಟಪಡ್ತಾಳೆ. ಅಂದರೆ ಆ ಅಮೃತ ಮತೆ ಆಕೆ ಈಗಿನ ಕಾಲದ ಮಾಡರ್ನ್ ಲವ್ ಮಾಡ್ತಾಳೆ. ಅಂದರೆ ಏನಪ್ಪ ಅಂದರೆ ಒಬ್ಬನ್ನೇ ಪ್ರೀತಿ ಮಾಡೋದಲ್ಲ ಇನ್ನೊಬ್ಬನು ಅಂತ. ಅಂದರೆ ಅದು ಏನಪ್ಪ ಅಂದರೆ ಅದನ್ನು ಸಮೇತ ವಿಧಿ ಅಂತ ಅಲ್ಲೇ ಜನ್ನನ ಸಮೇತ ಸಮರ್ಥನೆ ಮಾಡಿದ್ದಾನೆ ಅಮೃತ ಮತೆಯನ್ನು. ಇಲ್ಲೂ ಅಷ್ಟೇ, ರಾವಣನು ಪರಸ್ತ್ರೀ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸಮೇತ ರಾವಣನ ವ್ಯಕ್ತಿತ್ವ ಅಂತಕ್ಕಂಥದ್ದು ಅಧೋಗತಿಗೆ ಇಳಿಸಿಕೊಳ್ಳಲು ಕಾರಣ ಅದೇ ವಿಧಿಲಿಖಿತ ಅಂತ ನಮ್ಮ ನಾಗಚಂದ್ರ ಅವರು ಸಮರ್ಥನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಒಬ್ಬ ಒಳ್ಳೆಯವನನ್ನು ಒಳ್ಳೆಯವನನ್ನಂತ ಹೇಳೋದು ಶ್ರೇಷ್ಠ ಅಲ್ಲ, ಅದು ನಾಯಕತ್ವ ಅಲ್ಲ. ಒಬ್ಬ ಕೆಟ್ಟವನನ್ನು ಸಮೇತ ಒಳ್ಳೆಯವನನ್ನಾಗಿ ಮಾಡ್ತೀವಲ್ವ ಅದು ಶ್ರೇಷ್ಠ, ಅದು ನಾಯಕತ್ವ. ಅದಕ್ಕೋಸ್ಕರ ನಾವು ನಾಗಚಂದ್ರ ಕವಿಗಳಂತಕ್ಕಂಥದ್ದು ನಿಜವಾಗಿ ಮೆಚ್ಕೋಬೇಕು. ಇಲ್ಲಿ ರಾವಣನ ವ್ಯಕ್ತಿತ್ವ ಅಂತಕ್ಕಂಥದ್ದು ಸಮರ್ಥನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಅಂದರೆ ತಪ್ಪು ಅಂತಕ್ಕಂಥದ್ದು ಮಾನವನ ಸಹಜ ಗುಣ, ಕಾಮನ್ ಆಗಿ ನಾವು ತಪ್ಪುಗಳು ಮಾಡ್ತೇವೆ. ಅದೇ ರೀತಿ ನಮ್ಮ ರಾವಣನ ಸಮೇತ ತಪ್ಪು ಮಾಡಿದ್ದಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ತನ್ನ ತಪ್ಪನ್ನು ತಾನೇ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಇದ್ದಾನೆ ಅಂತಕ್ಕಂಥದ್ದೇ ಈ ಕಾವ್ಯ ಭಾಗದಲ್ಲೇ ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ, ಪರಸ್ತ್ರೀ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ರಾವಣ ಅಪಹರಿಸಿಕೊಂಡು ಬಂದಿರತಕ್ಕಂಥ ಸೀತೆಯನ್ನು ಪ್ರಮೋದವನದಲ್ಲಿ ಇರಿಸಿದ್ರು. ಆದರೆ ಪೌರುಷ ಪ್ರಣಯ ಅಂತಲೇ ಕರಿತೀವಿ ರಾವಣನನ್ನು. ಪೌರುಷ ಪ್ರಣಯ ಅಂದರೆ ಪರಾಕ್ರಮ್ಯವನು, ಅಸಾಧ್ಯನಾಗಿರ್ತಕ್ಕಂಥ ಮನುಷ್ಯ. ಅಂತ ರಾವಣನನ್ನು ತನ್ನ ಮೇಲೆ ತನ್ನೇ ಇರ್ತಕ್ಕಂಥ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಕಳ್ಕೊಳ್ತಾನೆ. ಯಾಕಪ್ಪ ಅಂದರೆ ಸೀತೆಯನ್ನು ಅಪಹರಿಸ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಗೆಲ್ಲಬೇಕಪ್ಪ ಅಂದರೆ ಅವನ ಮೇಲೆ ಅನುಮಾನ ಅಂತಕ್ಕಂಥ ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಆವಾಗ ರಾವಣನ ಹಿರಿಯ ತಮ್ಮನಾಗಿರ್ತಕ್ಕಂಥ ವಿಭೀಷಣ, ಅಂದರೆ ರಾಮನ ಪರಮ ಭಕ್ತ, ರಾಮನಿಗೆ ಹೇಳ್ತಾನೆ ಅವರು ಬಹುರೂಪಿಣಿ ವಿದ್ಯೆ ಅಂತಕ್ಕಂಥ ಪಡ್ಕೋಬೇಕು ಅಂತಕ್ಕಂಥ ಸಿದ್ಧನಾಗಿರ್ತಕ್ಕಂಥ ತಪಸ್ಸಿನ ಮೂಲಕ ರಾವಣ ಆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ಪಡ್ಕೊಂಡಿದ್ದಾನಪ್ಪ ಅಂದರೆ ಮತ್ತೆ ರಾವಣನನ್ನು ಸೋಲಿಸಲು ಅಸಾಧ್ಯ ಅಂತಕ್ಕಂಥದ್ದು ರಾವಣನ ತಮ್ಮ ವಿಭೂಷಣ ಶ್ರೀರಾಮಚಂದ್ರನಿಗೆ ತಿಳಿಸ್ತಾನೆ. ಆವಾಗ ತಪಸ್ಸಿಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲೇ ಅವರಿಗೆ ಭಂಗ ಮಾಡಲು ಅಂದರೆ ತೊಂದರೆ ಮಾಡೋದಕ್ಕೂ ಸಮೇತ ರಾಮನ ಅಂಗದಾದಿಗಳು ಅಂತಃಪುರಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭ. ನೋಡಿ, ಕಾವ್ಯ ಅಂತಕ್ಕಂಥದ್ದು ಅಷ್ಟೇ, ಸೀತೆಯನ್ನು ಅಪಹರಿಸ್ಕೊಂಡು ಬಂದಿರತಕ್ಕಂಥ ರಾವಣ ಪ್ರಮೋದವನದಲ್ಲಿ ಇರಿಸಿರ್ತಾನೆ. ತನ್ನ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಯಾವಾಗ ಕಳ್ಕೊಂಡಿರ್ತಾನ ರಾವಣ, ಆವಾಗ ರಾಮ ಲಕ್ಷ್ಮಣನ ಸೋಲಿಸುವುದು ಹೇಗೆ ಅಂತಕ್ಕಂಥದ್ದೇ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ ತಪಸ್ಸಿನಿಂದ ಸಿದ್ಧನಾಗಿರ್ತಕ್ಕಂಥ ನಿಚ್ಚಲ ಮನಸ್ಸಿನಿಂದ ಸಿದ್ಧನಾಗಿರ್ತಾನೆ. ಕಾವ್ಯ ಅಂತಕ್ಕಂಥದ್ದು ಕದಡಿದ್ದ ಸೆಳೆದ ಅಂತೇಳಿ ಒಂದೇ ಪದ್ಯ ಭಾಗ ಅಲ್ಲಿಂದ ಪ್ರಾರಂಭ ಆಗುತ್ತದೆ. ದಿವ್ಯ ಮಂತ್ರಗಳಿಂದ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ಸಾಧಿಸುವುದು, ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರಗಳಿಂದ ತಪಸ್ಸಿನಿಂದ ಅಂದರೆ ಮನಸ್ಸಂತಕ್ಕಂಥ ನಿಗ್ರಹವಾಗಿ ಇಟ್ಕೊಂಡು ಅವರು ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ಪಡ್ಕೊಳ್ಳೋಕ್ಕೆ ಮುಂದಾಗ್ತಾನೆ ರಾವಣ. ಅಂದರೆ ಬಹುರೂಪಿಣಿ ವಿದ್ಯೆ ಅಂದರೆ ಮಾಯಾಜಾಲವಾಗಿರ್ತಕ್ಕಂಥ ವಿದ್ಯೆ. ರಾವಣ ಒಂದು ಸಂಚು ಅಂತಕ್ಕಂಥದ್ದು ಆ ರೀತಿ ಯೋಚನೆ ಮಾಡ್ತಾನೆ. ಯುದ್ಧದಲ್ಲಿ ಶ್ರೀರಾಮಚಂದ್ರನನ್ನು ಮತ್ತು ಲಕ್ಷ್ಮಣನನ್ನು ಮಾಯಾ ವಿಧಾನದಿಂದ ಸೋಲಿಸಬಹುದು ಅಂತಕ್ಕಂಥ ಸಂಚು ಅಂತಕ್ಕಂಥದ್ದು ಮೂಡೆ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಳ್ಳಕ್ಕೆ ಸಿದ್ಧನಾಗ್ತಾನೆ. ಆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥ ಪಡ್ಕೊಳ್ಳಕ್ಕೆ ಆ ತಪಸ್ಸು ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾ ಇರ್ತಾನಲ್ವ, ಆ ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಬಹುರೂಪಿಣಿ ವಿದ್ಯೆ ಹೊಸಗಾರ ಸಿಡಿಲ ಮಸಕಂ ನಸ ಕಳೆದು ಕೃತಾಂತ ಜೀವ್ಯ ಕೊಡ ಕರೆಸುವವಳ್ ಬೆಸಸು ಬೆಸಸೆಂದು ಕರಂ ಅರ್ಪಿಸಿ ಸನ್ನಿಧಿವಾಯಿತು ವಿದ್ಯೆ ರಾವಣ ಇದ್ದಿರೋಳ್. ಅಂದರೆ ಅವನು ಘೋರವಾಗಿರ್ತಕ್ಕಂಥ ತಪಸ್ಸು ಎಷ್ಟು ತೊಂದರೆಗಳಂತಕ್ಕಂಥದ್ದು ಭಂಗ ಅಂತಕ್ಕಂಥದ್ದು ಬರ್ತಾ ಇದ್ರು ಸಮೇತ ನಿಚ್ಚಳವಾಗಿರ್ತಕ್ಕಂಥ ಮನಸ್ಥಿತಿ ನಾವು ಹಳೆಯ ಮೂವಿಗಳನ್ನು ನೋಡಿರ್ಬೋದು. ಒಬ್ಬ ಋಷಿಮುನಿಗಳು ಕೂತಿದಾರಪ್ಪ ಏನಾದರೂ ವರ ಪಡ್ಕೊಳ್ಳಕ್ಕೆ ತಪಸ್ಸಿಗೆ ಕೂತಿದಾರಪ್ಪ ಅಂದರೆ ಅಲ್ಲಿ ಉತ್ತ ಬೆಳೀತಾ ಇರುತ್ತೆ, ಮತ್ತೆ ಅವನ ಗಡ್ಡ ಬೆಳೀತಾ ಇರುತ್ತೆ, ಎಷ್ಟು ತೊಂದರೆ ಬರ್ತಾ ಇದ್ರು ಸಮೇತ ತಾನು ಅನ್ಕೊಂಡಿರ್ತಕ್ಕಂಥ ತಪಸ್ಸು ಅಂತಕ್ಕಂಥದ್ದು ಸಕ್ಸಸ್ ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ರಾವಣನ ಸಮೇತ ಎಷ್ಟು ತೊಂದರೆಗಳು ಬಂದರೂ ಸಮೇತ ಕೇಳ್ತಾರೆ. ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ವಿವರವಾಗಿ ಬರೀ 4 ಮಾರ್ಕ್ಸ್ ಕೇಳ್ಬೋದು.
ರಾ ಬಹುರೂಪಿಣ ವಿದ್ಯೆ ಅಂತಕ್ಕಂಥ ಪಡ್ಕೋಬೇಕಪ್ಪ ಅಂದ್ರೆ ಬಹುರೂಪಿಣ ವಿದ್ಯೆ ಅಂತಕ್ಕಂಥ ಪ್ರತ್ಯಕ್ಷ ಆಗ್ತಕ್ಕಂಥದ್ದು. ಹೊಸಗಾರ ಸಿಡಿಲ ಮಸಕಂ ನಸ ಕಡೆದು ಅಂದ್ರೆ ಬಹುರೂಪಿಣ ವಿದ್ಯೆ ಯಾವ ರೀತಿ ಪ್ರತ್ಯಕ್ಷ ಆಗ್ತಾ ಇದಾರಪ್ಪ ಅಂದ್ರೆ ರಾವಣನ ಮುಂದೆ ಹೊಸಗಾರ ಅಂದ್ರೆ ಮುಂಗಾರು, ಮುಂಗಾರು ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಸಿಡಿಲು ಗುಡುಗು. ಮಸಕಂ ಅಂದ್ರೆ ಆವೇಶ ಆರ್ಭಟಗಳು, ಯಾವ ರೀತಿ ಭಯಾನಕರವಾಗಿರುತ್ತೋ ಆ ರೀತಿಯಾಗಿರ್ತಕ್ಕಂಥ ಭಯಾನಕವಾಗಿರ್ತಕ್ಕಂಥ ಸನ್ನಿವೇಶ ಅಂತಕ್ಕಂಥದ್ದು ರಾವಣನ ಮುಂದೆ ಏರ್ಪಟ್ಟಿರುತ್ತದೆ. ಹೊಸಗಾರ ಸಿಡಿಲ ಮಸಕಂ ನಸ ಕಡಿದು ಕೃತಾಂತ ಜಿಹ್ವೆ, ಕೃತಾಂತ ಅಂದ್ರೆ ಯಮ, ಜಿಹ್ವೆ ಅಂದ್ರೆ ನಾಲಿಗೆ. ಆ ಯಮನೇ ನಾಲಿಗೆ ತಗೊಂಡು ಬರ್ತಾ ಇದ್ದಾನೆ ಅನ್ನೋ ಭಯಂಕರವಾಗಿರ್ತಕ್ಕಂಥ ಸನ್ನಿವೇಶ ಯಾವ ರೀತಿ ಇರುತ್ತೋ ಆ ರೀತಿ ಭಯಂಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬೆಸಸ್ಸು ಬೆಸಸ್ಸೆಂದು ಕರಮರ್ವಿಸೆ ಅಂದ್ರೆ ಬೆಸಸ್ಸು ಬೆಸಸ್ಸು ಅಂದ್ರೆ ಆಜ್ಞಾಪಿಸು ಆಜ್ಞಾಪಿಸು, ಅಪ್ಪನೇ ಕೊಡು ಅಪ್ಪನೇ ಕೊಡು, ಏನ್ ಬೇಕು ನಿನಗೆ ಏನ್ ಬೇಕು ಅಂತ ಬಹುರೂಪಿಣ ವಿದ್ಯೆ ಕೇಳ್ತಾ ಕರಂ ಅರ್ವಿಸೆ. ಕರಂ ಅಂದ್ರೆ ಕೈಗಳು, ನಾನಂತಕ್ಕೆ ತೆರಿಗೆ ಅಂತಲೂ ನಾನು ಬರ್ತೀನಿ ಹಿಂದಿನ ತರಗತಿಯಲ್ಲಿ. ಆ ಕೈಗಳಂತಕ್ಕಂಥದ್ದು ಈ ತರ ಚಾಚಿಕೊಂಡು ಮೂವಿಗಳಲ್ಲಿ ಬರ್ತಾರಲ್ವಾ, ದೇವಗಳು ಭೂತಗಳು ದೇವತೆಗಳು ಬಂದು ನಿಂತ್ಕೊಳ್ತಾವಲ್ವಾ, ಆ ರೀತಿ ಮೇಲುಗಡೆಯಿಂದ ಬಹುರೂಪಿಣ ವಿದ್ಯೆ ಬಂದು ರಾವಣನ ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ಯಾರು ನನ್ನನ್ನು ಕರೆದಿದ್ದು, ನನ್ನಿಂದ ಏನ್ ಬೇಕು ನಿನಗೆ ಅಂತ ಬಹುರೂಪಿಣ ವಿದ್ಯೆ ರಾವಣನನ್ನು ಕೇಳುತ್ತೆ. ಆವಾಗ ರಾವಣ ಮತ್ತು ಬಹುರೂಪಿಣ ವಿದ್ಯೆ ನಡುವೆ ಸಂಭಾಷಣೆ ನಡೆಯುತ್ತೆ. ಆವಾಗ ಅಂತ ಸಂಹಿತೆಯಾಗಿ ಅಂದ್ರೆ ಇಬ್ರು ಸೇರ್ಕೊಂಡು ಸಂಭಾಷಣೆ ಏನ್ ನಡೆಯುತ್ತಪ್ಪ ಅಂದ್ರೆ ಅವಾಗ ರಾವಣನಿಗೆ ಹೇಳುತ್ತೆ ಬಹುರೂಪಿಣ ವಿದ್ಯೆ ನೋಡಿ, ಚಕ್ರಧರನಪ್ಪ ಲಕ್ಷ್ಮೀಧರಣ ಚರ್ಮ ದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲು ಉಳಿದವರನು ಉಳಿಯಲೇನೆನೆ. ನೋಡಿ ಯಾವ ರೀತಿ ಆಶ್ವಾಸನೆ ಕೊಡ್ತಾ ಇದ್ದಾಳಪ್ಪ ಅಂದ್ರೆ ಬಹುರೂಪಿಣ ವಿದ್ಯೆ ರಾವಣನಿಗೆ. ಟೂ ಮಾರ್ಕ್ಸ್ ಕ್ವಶನ್ ಇದೆ, ಇಂಪಾರ್ಟೆಂಟ್ ಬರ್ಕೊಂಡಿರ್ಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. ಬಹುರೂಪಿಣ ವಿದ್ಯೆ ರಾವಣನಿಗೆ ನೀಡಿರ್ತಕ್ಕಂಥ ಆಶ್ವಾಸನೆ ಏನು, ಟೂ ಮಾರ್ಕ್ಸ್ ಬಂದೇ ಬರುತ್ತೆ. ನೋಡಿ ಯಾವ ರೀತಿ ಹೇಳ್ತಾ ಇದೆ, ಲಕ್ಷ್ಮೀ ಚಕ್ರಧರನಪ್ಪ ಲಕ್ಷ್ಮೀಧರಣ ಚರ್ಮ ದೇಹಧಾರಿಯಪ್ಪ ರಾಮಸ್ವಾಮಿಯಂ. ಅಂದ್ರೆ ಚರ್ಮ ದೇಹಧಾರಿ ಅಂದ್ರೆ ಕೊನೆಯ ಜನ್ಮ, ರಾಮನ ಕೊನೆಯ ಜನ್ಮ ಅಂತ ಅಲ್ಲಿ ತಿಳ್ಕೋಬೇಕು. ಆ ಲಕ್ಷ್ಮಣನನ್ನು ರಾಮನನ್ನು ಇಬ್ಬರನ್ನು ಉಳಿಯಲು ಬಿಟ್ಟು ಇನ್ಯಾರನ್ನು ನಾನು ಉಳಿಯಲು ಬಿಡುವುದಿಲ್ಲ ಅಂತಕ್ಕಂಥ ಆಶ್ವಾಸನೆ ಅಂತಕ್ಕಂಥದ್ದು ರಾವಣನಿಗೆ ತಿಳಿಸ್ತಾ ಇದ್ದಾರೆ ಬಹುರೂಪಿಣ ವಿದ್ಯೆ. ಆಗ ನಮ್ಮ ರಾವಣ ಏನ್ ಹೇಳ್ತಾ ಇದ್ದಾನೆ, ಉಳಿದವರ ಅಳಿವು ಎನಗೆಯುವುದೆಂದು. ಎನಗೆ ಅಂದ್ರೆ ನನಗೆ, ರಾವಣ ಹೇಳ್ತಾ ಇದ್ದಾನೆ ಉಳಿದವರ ಅಳಿವು ಎನಗೆಯುವುದೆಂದು. ಸಂದರ್ಭಕ್ಕೆ ಬರುತ್ತೆ ಅದು, ಅಂಡರ್ಲೈನ್ ಮಾಡ್ಕೊಂಡಿರ್ಬೇಕು. ಉಳಿದವರ ಅಳಿವು ಎನಗೆಯುವುದೆಂದು, ರಾಮ ಲಕ್ಷ್ಮಣರನ್ನು ಹೊರತುಪಡಿಸಿ ಉಳಿದವರನ್ನು ಸಂಹಾರ ಮಾಡಿದ್ರು ನನಗೇನು ಪ್ರಯೋಜನ ಅಂತ ರಾವಣ ಹೇಳಿ ತನ್ನ ಅಂತಃಪುರದ ಕಡೆಗೆ ಬರ್ತಾನೆ. ಅಲ್ಲಿವರೆಗೂ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ, ನೀವು ಸಮೇತ ಅಭ್ಯಾಸ ಮಾಡಿರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ಲಿಂದ ಈಗ ಮುಂದೆ ನೋಡ್ಕೊಳ್ಳೋಣ. ಸರಿ, ಎಲ್ಲರೂ ಟೆಕ್ಸ್ಟ್ ಬುಕ್ ತೆಗಿಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಕೋಬೇಕು, ಪೆನ್ಸಿಲಲ್ಲೇ ಅಂಡರ್ಲೈನ್ ಮಾಡ್ಕೋಬೇಕು. ನೋಡಿ ಅಲ್ಲಿಂದ ಮುಂದೆಗೆ ಎಲ್ಲರೂ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಇತ್ತ ದಶಾರಣಂ ನಿಜವ ಜೂಜನಂ ಕೊರಚಾಡಿ ಕಾಡಿದು ಉದ್ವೈತ ವಿರೋಧಿ ಕೇಚರಣಂ ಬಲ್ಮಿನ್ ಸಿಂದೆ ಬಂದು ಕೈ ವ್ಯಕ್ತಿ ಇಬವೈರಿಯಂತೊದರೆ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದೆತ್ತನೆ ನೋಡಿದ ಮಯತನುಜಯ ಬಾಳಿದ ಭಕ್ತ ಪದ್ಮಮಂ ಅಂತಾವ ಕೆರಸು ಸಮಸ್ತಾಂತ ಪರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗದಾದಿಗಳ ಭೃಭಂಗ ಮಾತೃದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದೆ ಪರಿಭವಿಸದ ನೆಪ್ಪಂ ಸಂತೈಸಿ ಶಾಂತಿ ಜಿನ ಭವನದೋಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತೀತ ನಿಯಮ ಅಮೃತ ಆಹಾರ ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಸಮಧಿಕಾರ ಜಗತ್ರದೋಳ್ ಇನ್ನೆನಗೆ ಇದಿರ್ಚವನ್ನರ ಸಮರದೊಳೆಂದು ತನ್ನ ಭುಜದನ್ನಂ ಈಕ್ಷಿಸೆ ಜಾನಕಿ ಮುಖ ಪದ್ಮಮಂ ಅವಲೋಕಿಸ
ಕರಮಕಾತರನಾಗಿ ವಿಜಯಚ್ಚರಾದಿಪಂ ಪ್ರಮಾದವನಕ್ಕೆ ಬಂದನ್ ಅರುಳಂಬುಗಳಿಲ್ಲದ ಕಾಮನೆಂಬಿನಂ. ಅಂತು ಬೊಂಕನೆ ಬರ್ಪ ರಾವಣನ ಗಂಡಗಾಣಿಯಂ ಕೆಳದೊಡೆಯಿದ್ದ ಕಚರಕಾಂತೆಯ ಸೀತಾದೇವಿಗೆ ತೋರ್ಪುದಂ. ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿಭಕ್ತಿಯ ಅರಿವಣಿತೆಯ ತೆರದಿ ಸದ್ಭಾವನಗೊಂಡ ಪುಣ್ಯವತಿಯ ಸತಿಯ ಏನಂ ಕೇಳಿಪೆನೋ ರಘುಸೂನವ ಲಕ್ಷ್ಮಣನ ಕೊಲ್ಲವಾರ್ತೆಯ ನಿನ್ನೆಂದು ಆ ನಡಿನಾನನ ಬರ್ಪ ದಶಾನನಂ ಕಂಡು ತಾಳಿದ ತಳ್ಳಳಿಮಂ. ಅಂತು ತಳ್ಳಲಿಸುತ್ತಿದ್ದ ಮಾನಿನಿಯೈದೆ ಒಂದು ದಶಾನ ನಿಂತೆಂದ ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದಿನ್ನ ಅಸಾಧ್ಯಮಪ್ಪ ಬರುವಕ್ಕಮಿಲ್ಲ. ನಿನ್ನ ನಚ್ಚಿನ ರಾಮನ ದೆಸೆಯ ಬಿಟ್ಟೊಡಂಗೊಡಂಬಟ್ಟು ಸಾಮ್ರಾಜ್ಯ ಸುಖವನ್ ಅನುಭವಿಸಿದೆ ಸೀತೆ ವಿಹಿಮಿ ಪೂತೆ ಚಿತ್ತೆಯಾಗಿ. ಅಲ್ಲಿವರೆಗೂ ಟಿಕ್ಕಾಕೊಂಡಿದೆ ನೋಡಿ. ಇತ್ತ ದಶಾನನ ನಿಜವ ದೂಜನನ ಕೊರಚಾಡಿ ಕಾಡಿದು. ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಲ್ವಾ, ಬಹುರೂಪಿಣಿ ವಿದ್ಯೆಯನ್ನು ಒಡಿಸ್ಕೊಂಡಿರ್ತಕ್ಕಂಥ ಪ್ರಯತ್ನದಲ್ಲೇ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥ ರಾವಣ ಒಡಿಸ್ಕೊಂಡಿರ್ತಾನೆ. ಈ ಕಡೆ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರು ಅಂದ್ರೆ ತನ್ನ ಪತ್ನಿ ಆಗಿರ್ತಕ್ಕಂಥ ಮಂಡೋದರಿ ಎಲ್ಲರನ್ನೂ ಸಮೇತ ಅಂಗದಾದಿಗಳು ಬಂದು ಹಿಂಸೆಗೆ ಒಳಪಡಿಸಿರ್ತಾರೆ, ಅತ್ಯಾಚಾರಕ್ಕೆ ಒಳಪಡಿಸಿರ್ತಾರೆ. ಯಾಕಪ್ಪ ಅಂದ್ರೆ ತನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡುವುದಕ್ಕಾಗಿ ಅಂತಃಪುರದಲ್ಲಿರ್ತಕ್ಕಂಥ ಎಲ್ಲರ ಸ್ತ್ರೀಯರನ್ನು ಅಂಗದಾದಿಗಳು ಅಂದ್ರೆ ವಾನರ ಸೈನ್ಯ ಅಂತಕ್ಕಂಥದ್ದು ಹಿಂಸೆಗೆ ಒಳಪಟ್ಟಿರ್ತಾರೆ. ಆದ್ರೆ ಇವಾಗ ಬಹುರೂಪಿಣಿ ವಿದ್ಯೆಯನ್ನು ಒಡೆಸಿಕೊಂಡು ಬಂದಿರತಕ್ಕಂಥ ಅಂತಃಪುರವನ್ನು ನೋಡ್ತಾನೆ ರಾವಣ. ಅಂತಃಪುರವನ್ನು ವೀಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಏನ್ ಅನಿಸ್ತಾ ಇದೆಯಪ್ಪ ಅಂದ್ರೆ, ಇತ್ತ ದಶಾನನ, ಇತ್ತ ಅಂದ್ರೆ ಈ ಕಡೆ, ದಶಾನನ ಆನನ ಅಂದ್ರೆ ಮುಖ, ಆನನ ಅಂದ್ರೆ ಮುಖ, ದಶ ಅಂದ್ರೆ ಹತ್ತು, ದಶಾನನ ಅಂದ್ರೆ ಹತ್ತು ಮುಖ. ಹತ್ತು ಮುಖ ಒಳಗೊಂಡಿರ್ತಕ್ಕಂಥವ್ರು ಯಾರು, ರಾವಣ ನೋಡಿ. ಇತ್ತ ದಶಾನನಂ ನಿಜವ ಜೂಜನನಂ, ಈ ಕಡೆ ರಾವಣ ನಿಜವ ಜೂಜನನಂ ಅಂದ್ರೆ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರು. ನಿಜವ ಜೂಜನಂ ಕೊರಚಾಡಿ ಕಾಡಿದು, ಕೊರಚಾಡಿ ಕಾಡಿದು ಉದ್ವೈತ ವಿರೋಧಿ ನೋಡಿ. ಕೊರಚಾಡಿ ಕಾಡಿದ್ರೆ ಅಲ್ಲಿರ್ತಕ್ಕಂಥ ಸ್ತ್ರೀಯರು ಎಲ್ಲರನ್ನು ಸಮೇತ ನಿಂದಿಸ್ತಾ ಇರ್ತಾರೆ, ಅಂದ್ರೆ ಹಿಂಸೆ ಕೊಡಿಸ್ತಾ ಇರ್ತಾರೆ, ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಗೆ ಒಳಪಡಿಸ್ತಾ ಇರ್ತಾರೆ. ಕೊರಚಾಡಿ ಕಾಡಿದು ಉದ್ವೈತಿ ವಿರೋಧಿ, ಉದ್ವೈತ ಅಂದ್ರೆ ಸೊಕ್ಕಿದ ಕೊಪ್ಪಿದ, ಅಂದ್ರೆ ಎಷ್ಟೊಂದು ಕೊಪ್ಪು ಅಂತಕ್ಕಂಥದ್ದು, ಎಷ್ಟೊಂದು ಅಹಂ ಅಂತಕ್ಕಂಥದ್ದು ಇರ್ಬೋದು ನನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ನನ್ನ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ಈ ರೀತಿ ಹಿಂಸೆಗೆ ಒಳಪಡಿಸಿದ್ದಾರೆ ಅಂತಕ್ಕಂಥದ್ದು ಹೇಳಿ ರಾವಣನಿಗೆ ಕೋಪ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ನೋಡಿ. ಉದ್ವೈತಿ, ಉದ್ವೈತಿ ಅಂದ್ರೆ ಸೊಕ್ಕು ಅಂದ್ರೆ ಅಹಂ ಅಂತಕ್ಕಂಥದ್ದು, ಕೊಪ್ಪು ಅಂತಕ್ಕಂಥದ್ದು. ಉದ್ವೈತಿ ವಿರೋಧಿ ಕೇಚರರ, ಕೇಚರ ಅಂದ್ರೆ ಆಕಾಶದಲ್ಲಿ ಸಂಚರಿಸುವವರು ಕೇಚರ. ಆಕಾಶದಲ್ಲಿ ಸಂಚರಿಸುವವರು, ಆಕಾಶದಲ್ಲಿ ಸಂಚರಿಸುವವರನ್ನು ನಾವು ಕೇಚರ ಅಂತ ಕರೀತೀವಿ. ಇನ್ನೊಂದು ಗಗನ ಅಂತರೂ ಆಕಾಶ ಅಂತಾನೆ ಬರುತ್ತೆ, ಅಲ್ಲಿ ವಾನರ ಸೈನ್ಯ ಅಂತ ಸಮೇತ ನೀವು ತಿಳಿಯಬಹುದು ನೋಡಿ. ಕೇಚರ ಕಿಕ್ಕುವ ಬಲ್ಮಿನ್ಸಿಂದೆ, ಬಲ್ಮಿನ್ಸಿಂದೆ ಅಂದ್ರೆ ತೀವ್ರವಾಗಿರ್ತಕ್ಕಂಥ ಕೋಪ ರಾವಣನಿಗೆ. ಆ ಸನ್ನಿವೇಶ ಸಂದರ್ಭ ಅಂತಕ್ಕಂಥ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ನೋಡಿದಾಗ ಎಲ್ಲಿಲ್ಲದ ಕೋಪ ಅಂತಕ್ಕಂಥದ್ದು ಉಕ್ಕಿ ಬರುತ್ತದೆ. ಅಂದ್ರೆ ಬಲ್ಮಿನ್ಸಿಂದೆ ಅಂದ್ರೆ ತೀವ್ರವಾಗಿರ್ತಕ್ಕಂಥ ಕೋಪ. ಬಲ್ಮಿನ್ಸಿಂದೆ ಬಂದು ಪೈವೆತ್ತಿ ಇಬವೈರಿಯಂತೊದರೆ, ಪೈವೆತ್ತಿ ಇಬವೈರಿಯಂತೊದರೆ ಅಂದ್ರೆ ಅವನ ಕೋಪ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಇದೆಯಪ್ಪ ಅಂದ್ರೆ, ಇಬವೈರಿ ಅಂದ್ರೆ ಸಿಂಹ, ಇಬವೈರಿ ಅಂದ್ರೆ ಸಿಂಹ,
ಇಬ ಅಂದ್ರೆ ಆನೆ. ಹೇಳಿ, ಆನೆಯಿಂದ ಪೆಟ್ಟು ತಿಂದಿರ್ತಕ್ಕಂಥ ಸಿಂಹ ಯಾವ ರೀತಿ ಗರ್ಜನೆಗೆ ಒಳಪಡುತ್ತೋ, ಯಾವ ರೀತಿ ಕೋಪಕ್ಕೆ ಒಳಪಡುತ್ತೋ, ಅದೇ ರೀತಿ ಇಲ್ಲಿ ರಾವಣನಿಗೂ ಸಮೇತ ತನ್ನ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ಅವಮಾನಕ್ಕೆ ಒಳಪಡಿಸಿರ್ತಕ್ಕಂಥ ಆ ಅಂಗಗಾದಿಗಳ ಮೇಲೆ, ಅಂದ್ರೆ ರಾವಣನ ವೈರಿಗಳಾಗಿರ್ತಕ್ಕಂಥವ್ರ ಮೇಲೆ ಕೋಪ ಅಂತಕ್ಕಂಥದ ಯಥೇಚ್ಛವಾಗಿ ಬೆಳೆಸ್ಕೊಳ್ತಾನೆ. ಇಬ ಅಂದ್ರೆ ಆನೆ, ಇನ್ನೊಂದು ಕರಿ. ಸಮಾನಾರ್ಥಕ ಸಮೇತ ಕೇಳ್ಬೋದು ನೋಡಿ. ಇಬ್ಬ ವೈರಿಯಂತದರು ಕೆಂಗರಿ ಮೂಡಿದ ಭೃಂಗಮಾಲೆ, ಕೆಂಗರಿ ಮೂಡಿದ ಭೃಂಗಮಾಲೆ. ಕೆಂಗರಿ ಮೂಡಿದ್ರೆ ಹತ್ತು ಹತ್ತು ಅವರ ಕಣ್ಣುಗಳಂತಕ್ಕಂಥದ್ದು ಕೆಂಪಾಗಿ ಬಿಟ್ಟಿರುತ್ತೆ. ಅಂದ್ರೆ ಅಂತಃಪುರದಲ್ಲಿರ್ತಕ್ಕಂಥ ಎಲ್ಲಾ ಸ್ತ್ರೀಯರು ಮತ್ತೆ ಪತ್ನಿಯಾಗಿರ್ತಕ್ಕಂಥ ರಾವಣನ ಪತ್ನಿಯಾಗಿರ್ತಕ್ಕಂಥ ಮಂಡೋದರಿ, ಆ ಅಂಗಗಾದಿಗಳು ರಾಮನ ಸೈನ್ಯ ಅಂತಕ್ಕಂಥದ್ದು ಎಲ್ಲ ಅಂತಃಪುರದಲ್ಲೇ ಆ ಸ್ತ್ರೀಯರನ್ನು ಆ ಪತ್ನಿಯನ್ನು ಅವಮಾನಕ್ಕೆ ಅತ್ಯಾಚಾರಗಳಿಗೆ ನಿಂದಿಸಿ ಅವಮಾನಕ್ಕೆ ಒಳಪಡಿಸಿರ್ತಾರೆ. ಅದನ್ನು ನೋಡಿದಾಗ ನೋಡಿ, ಭೃಂಗಮಾಲೆ ಕಿಂಗರಿ ಮೂಡಿದ ಭೃಂಗಮಾಲೆ ಅಂದ್ರೆ ಹತ್ತು ಹತ್ತು ಕಣ್ಣುಗಳಂತಕ್ಕಂಥದ್ದು ಕೆಂಪಾಗಿರುತ್ತೆ. ರಾವಣ ಎಲ್ಲವನ್ನು ಸಮೇತ ವೀಕ್ಷಣೆ ಮಾಡ್ತಾ ಇರ್ತಾನೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಂತಕ್ಕಂಥದ್ದು. ಕೆಂಗರಿ ಮೂಡಿದ ಭೃಂಗಮಾಲೆ ಅಂದ್ರೆ ದುಂಬೆ ಅಂತಕ್ಕಂಥ, ಭೃಂಗ ಅಂದ್ರೆ ದುಂಬೆ. ಭೃಂಗಮಾಲೆ ನೀಳೆತ್ತನೆ ನೋಡಿದ ಮಯ ತನುಜಯ ಬಾಡಿದ ವಕ್ತ ಪದ್ಮಮಂ. ನೋಡಿ, ಭೃಂಗಮಾಲೆ ನೀಳೆತ್ತನೆ, ನೀಳೆತ್ತನೆ ಅಂದ್ರೆ ಆ ಕೆನ್ನೆಗಳಿರ್ತಾವಲ್ವ, ಆ ಕೆನ್ನೆಗಳಂತಕ್ಕಂಥ ಜೋತ್ ಬಿದ್ದಿರ್ತವೆ. ಅಂದ್ರೆ ಅವ್ರ ಹತ್ತು 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 ಪಾಪ ಆ ಕೆನ್ನೆಗಳೆಲ್ಲ ಜೋತ್ ಬಿದ್ದಿರ್ತವೆ. ಅದನ್ನು ನೋಡಿ, ನೀಳೆತ್ತನೆ ನೋಡಿದಂ ಆ ದೃಶ್ಯ ಅಂತಕ್ಕಂಥದ್ದು ರಾವಣ ನೋಡಿದಾಗ ಮಯ ತನುಜಯ ಬಾಡಿದ ವಕ್ತ ಪದ್ಮಮಂ. ಮಯನ ಮಗಳಾಗಿರ್ತಕ್ಕಂಥವ್ರೆ ಇಲ್ಲಿ ಮಂಡೋದರಿ, ಅಂದ್ರೆ ರಾವಣನ ಪತ್ನಿ. ಮಯ ತನುಜಯ ಯಾರು ಅಂತ ಒಂದ್ ಮಾಸ್ ಕೇಳ್ತಾರೆ, ಯಾರು ಮಂಡೋದರಿ ಅಂತ ನಾವು ಬರೀಬೇಕು. ನೋಡಿ, ಮಯನ ಮಗಳಾಗಿರ್ತಕ್ಕಂಥ ಮಂಡೋದರಿಯ ಅಥವಾ ರಾವಣನ ಪತ್ನಿಯ ಬಾಡಿದ ವಕ್ತ ಪದ್ಮಮಂ. ವಕ್ತ ಅಂದ್ರೆ ಮುಖ, ಪದ್ಮ ಅಂದ್ರೆ ತಾವರೆ ಅಥವಾ ಕಮಲ. ಗುಣವಾಚಕಕ್ಕೂ ಕೇಳ್ತಾರೆ. ವಕ್ತ ಪದ್ಮ ಅಂದ್ರೆ, ವಕ್ತ ಅಂದ್ರೆ ಮುಖ, ಪದ್ಮ ಅಂದ್ರೆ ತಾವರೆ. ಇಲ್ಲಿ ಗುಣವಾಚಕ ಏನಪ್ಪ ಅಂದ್ರೆ ಪದ್ಮ ಅಂತ ಬರೀಬೇಕು. ಗುಣವಾಚಕಕ್ಕೂ ಸಮೇತ ಇಲ್ಲಿ ಕೇಳೋ ಚಾನ್ಸಸ್ ಅವಕಾಶ ಅಂತಕ್ಕಂಥದ್ದು ಯಥೇಚ್ಛವಾಗಿರುತ್ತೆ. ನೋಡಿ, ಕೆಲವರೆಲ್ಲರೂ ಸಮೇತ ವಕ್ತ ಅದಕ್ಕೆ ಅರ್ಥ ತಿಳ್ಕೊಂಡಾಗ ಮಾತ್ರ ಅದು ಗುಣವಾಚಕ ಅಂತಕ್ಕಂಥದ್ದು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದೊಂದು ಪುಸ್ತಕಗಳಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಅರ್ಥ ಇದೆ ಅದರಲ್ಲಿ. ಇವಾಗ ಕೆಂಗರಿ ಮೂಡಿದ ಭೃಂಗಮಾಲೆ ಅದನ್ನಷ್ಟೇ ಹಳೆ ಬುಕ್ಕಲ್ಲಿ ಒಂದು ಅರ್ಥ ಇದೆ, ಹೊಸ ಬುಕ್ಕಲ್ಲು ಸಮೇತ ಬೇರೆ ಅರ್ಥ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಎರಡನ್ನೂ ನೋಡ್ಕೊಂಡಿರ್ಬೇಕಲ್ಲಿ, ಹೊಸ ಬುಕ್ ಪ್ರಕಾರ ನಾವು ಅಲ್ಲಿ ತಿಳಿಬೇಕು. ನೋಡಿ, ಯಮ ತನುಜಯ ಬಾಳಿದ ವಕ್ತ ಪದ್ಮಮಂ. ವಕ್ತ ಅಂದ್ರೆ ಮುಖ, ಪದ್ಮ ಅಂದ್ರೆ ತಾವರೆ ಅಥವಾ ಕಮಲ. ನೋಡಿ, ತನ್ನ ಮುಖವನ್ನು ತಾವರೆಗೆ ವರ್ಗೆ ಮಾಡ್ತಾ ಇದೆ. ತಾವರೆಯಂತಹ ಮುಖ ಯಾರದು? ರಾವಣನ ಪತ್ನಿಯಾಗಿರ್ತಕ್ಕಂಥ ಮಂಡೋದರಿ. ಕಳ 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 ಅಂತ ಒಳಿತಾ ಇತ್ತು, ಇವಾಗ ಕೊಳೆ ಆಗಿದೆ ಪಾಪ. ಯಾಕಂದ್ರೆ ಹತ್ತು 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 ಆ ಕೆನ್ನೆಗಳಂತಕ್ಕಂಥ ಜೋತ್ ಬಿದ್ದು ಅವಳ ಮುಖ ಅಂತಕ್ಕಂಥದ್ದು ನೋಡಕ್ಕೆ ಆಗ್ತಾ ಇಲ್ಲ ರಾವಣನಿಗೆ. ಅಂತ ಸಂದರ್ಭದಲ್ಲಿ ಅವನಿಗೆ ಕೋಪ ಅಂತಕ್ಕಂಥದ್ದೇ ಯಥೇಚ್ಛ ಆಗುತ್ತೆ. ನೋಡಿ, ನನ್ನ ತಪಸ್ಸಿಗೆ, ನಿಚ್ಚಳ ತಪಸ್ಸಿಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಾವಣನ ಸೈನ್ಯ ಅಂತಕ್ಕಂಥದ್ದು ಬಂದು ನನ್ನ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು, ನನ್ನ ಪತ್ನಿಯನ್ನು ಅವಮಾನಕ್ಕೆ ಒಳಪಡಿಸಿದಾರಲ್ವಾ ಅಂತಕ್ಕಂಥದ್ದೇಳಿ ಅವನಿಗೆ ಕೋಪ ಅಂತಕ್ಕಂಥದ್ದೇ ಹೆಚ್ಚಾಗುತ್ತದೆ ರಾವಣನಿಗೆ. ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಬ ವೈರಿಯಂತೆ, ಇಬ ಅಂದ್ರೆ ಆನೆಯಿಂದ ಏಡಿ ತಂದಿರ್ತಕ್ಕಂಥ ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತೋ ಆ ರೀತಿಯಾಗಿರ್ತಕ್ಕಂಥ ಕೋಪದಲ್ಲಿದ್ದಾನೆ ಇವಾಗ ರಾವಣ. ನೋಡಿ, ಹೇಳ್ತಾ ಇದ್ದೇನೆ ಅಲ್ಲಿರ್ತಕ್ಕಂಥ ಎಲ್ಲಾ ಸ್ತ್ರೀಯರನ್ನು ಉದ್ದೇಶಿಸಿ ನೋಡಿ. ಅಂತಾವ ಕೆಲಸ ಸಮಸ್ತಾಂತಪುರಮಂ ನೋಡಿ, ಸಮಸ್ತ ಅಂತಃಪುರ ಅಂದ್ರೆ ಅಂತಃಪುರವೆಲ್ಲರನ್ನು ನೋಡಿ, ಅಲ್ಲಿರ್ತಕ್ಕಂಥ ಸ್ತ್ರೀಯರು ಅಳ್ತಕ್ಕಂಥದ್ದು ನೋಡಿ,
ನಿಮಗಿನತು ಭಂಗಮಂ ಮಾಡಿದ ಅಂಗದಾದಿಗಳಂ ನಿಮಗಿನತು ಭಂಗಮಂ ಮಾಡಿದ ಅಂಗದಾದಿಗಳಂ ಭೃಭಂಗ ಮಾತೃದಳ ಸೆರೆಗೈದು. ಭೃಭಂಗ ಅಂದ್ರೆ ಕಣ್ಣಿನ ಉಬ್ಬು ಗಂಟು, ಆ ಉಬ್ಬು ಗಂಟಿನಲ್ಲೇ ಅವರನ್ನು ಸೆರೆ ಹಿಡಿಯುತ್ತೇನೆ. ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ, ನೀವು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅಂತ ಹೇಳ್ತೀವಲ್ವಾ, ನೀವು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲೇ ಆ ವಾನರ ಸೈನ್ಯ ಅಂಗದಾದಿಗಳನ್ನು ಕರೆತಂದು ನೋಡಿ, ಭಂಗಮಂ ಅಂಗದಾದಿಗಳ ಭಂಗ ಅಂದ್ರೆ ತೊಂದರೆ, ಭಂಗ ಅಂದ್ರೆ ತೊಂದರೆ, ತೊಂದರೆ ಮಾಡಿರ್ತಕ್ಕಂಥ ನಿಮ್ಗೆ ಅವಮಾನ ಮಾಡಿರ್ತಕ್ಕಂಥ. ಇನ್ನೊಂದು ತಸ್ತಮತದ್ವ, ಭಂಗ ಅಂದ್ರೆ ಬನ್ನ, ಭಂಗ ಅಂದ್ರೆ ಬನ್ನ ನೋಡಿ. ಭಂಗಮಂ ಮಾಡಿದ ಅಂಗದಾದಿಗಳ ಭೃಭಂಗ ಮಾತೃದಳ ಸೆರೆಗೈದು ನಿಮ್ಮ ಮುಂದೆ ಬಹು ಪ್ರಕಾರ ನಿಮ್ ಪರಿಭವಿಸಿದ ನೆಪ್ಪೆಂದು ನೋಡಿ, ಅಂಗದಾದಿಗಳನ್ನ ಉಬ್ಬನ ಗಂಟಿನ ಸೆಳೆತದಿಂದಲೇ ಅವರನ್ನು ಸೆರೆ ಹಿಡಿದು ತಂದು ಪರಿಭವಿಸಿದ ನೆಪ್ಪೆಂದು ಸಂತೈಸಿ. ಪರಿಭವಿಸು ಅಂದ್ರೆ ಅವಮಾನಿಸ್ತೇನೆ ನೋಡಿ, ಎಷ್ಟೊಂದು ಸಮಾಧಾನ ಹೇಳ್ತಾ ಇದ್ದಾನಪ್ಪ ಅಂದ್ರೆ ರಾವಣ. ಅದಕ್ಕೆ ಶ್ರೀರಾಮಚಂದ್ರನಿಗಿಂತ ರಾವಣನೇ ಶ್ರೇಷ್ಠವಾಗಿರ್ತಕ್ಕಂಥವನಂದ್ರೆ ತಪ್ಪೇನಾಗಲ್ಲ ಅನ್ಸುತ್ತೆ ನೋಡಿ. ಅಲ್ಲಿರ್ತಕ್ಕಂಥ ಸ್ತ್ರೀಯರ ಕಷ್ಟ ಅಂತಕ್ಕಂಥ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಅಲ್ಲಿ ತನ್ನ ಪತ್ನಿ ಆಗಿರ್ತಕ್ಕಂಥ ಮಂಡೋದರಿಯ ಕಷ್ಟ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಅಲ್ಲಿ ದುಃಖದಲ್ಲಿರ್ತಕ್ಕಂಥ ಸ್ತ್ರೀಯರನ್ನ ತನ್ನ ಪತ್ನಿಯನ್ನು ಯಾವ ರೀತಿ ಸಮಾಧಾನ ಮಾಡ್ತಾ ಇದ್ದಾನೆ ನಮ್ಮ ರಾವಣ ನೋಡಿ. ಹಿಂಗ್ ಹೇಳ್ತಾ ಇದ್ದಾನೆ ನೋಡಿ, ಭೃಭಂಗ ಮಾತೃದಳ ಸೆರೆಗೈದು ನಿಮ್ಮ ಮುಂದೆ ಬಹು ಪ್ರಕಾರ ನಿಮ್ ಪರಿಭವಿಸದ ನೆಪ್ಪೆಂದು ಸಂತೈಸೆ. ನಿಮ್ಗೆ ಈ ರೀತಿ ಅವಮಾನ ಮಾಡಿರ್ತಕ್ಕಂಥವರನ್ನ ನಾನು ನನ್ನ ಕಣ್ಣಿನ ಉಪ್ಪಿನ ಗಂಟಿನಲ್ಲೇ ಸೆರೆ ಹಿಡಿದು, ಅಂದ್ರೆ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ಬಹು ಪ್ರಕಾರ ಅಂದ್ರೆ ವಿವಿಧ ರೀತಿಯಲ್ಲಿ ನಾನು ಅವರನ್ನು ಅವಮಾನಿಸ್ತೇನೆ ಅಂತಕ್ಕಂಥದ್ದು ಹೇಳಿ, ಅಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ತನ್ನ ಪತ್ನಿ ಆಗಿರ್ತಕ್ಕಂಥ ಮಂಡೋದರಿಯನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ನಾಗಚಂದ್ರ ಪದ್ಯದ ಉದ್ದಕ್ಕೂ ಸಮೇತ ರಾವಣನ ಚಾರಿತ್ರ್ಯವನ್ನು, ರಾವಣನ ವ್ಯಕ್ತಿತ್ವವನ್ನು, ಅಂದ್ರೆ ಉತ್ತಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಯಾವ ರೀತಿ ತಿಳಿಸ್ತಾ ಹೋಗ್ತಾ ಇದೆ ನಮಗೆ ಕಾವ್ಯದಲ್ಲಿ ಅಂತಕ್ಕಂಥದ್ದು ಉತ್ತಮ ನೋಡಿ. ಸಂತೈಷೆ ಶಾಂತ ಚಿನ ಭವನದೊಳ್ ಮಹಾಪೂಜೆಯ ಮಾಡಿಸಿ ನಿರ್ವರ್ತೀತ ನಿಯಮ ಅಮೃತ ಆಹಾರ ಆರೋಗಿಸಿ ನೋಡಿ, ಶಾಂತಿ ಜೈನ ಭವನಕ್ಕೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ಮತ್ತು ಅಲ್ಲಿರ್ತಕ್ಕಂಥ ಮಂಡೋದರಿಯನ್ನು ಸಮಾಧಾನ ಪಡಿಸಿ ಅವನ ಶಾಂತಿ ಜೀವನ ಭವನಕ್ಕೆ ಹೋಗ್ತಾನೆ ನೋಡಿ. ಅಲ್ಲಿರ್ತಕ್ಕಂಥ ಪ್ರತಿದಿನ ಅವನು ಪಡ್ತಕ್ಕಂಥ ನಿಯಮಾನುಸಾರವಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥದ್ದು ಪಡ್ಕೊಂಡು ಅಂದ್ರೆ ತಗೊಂಡು, ನಿಯಮ ಅಮೃತ ಆರೋಗಿಸಿ, ನಿಯಮ ನಿರ್ವರ್ತೀತ ಅಂದ್ರೆ ಯಾವ ರೀತಿ ನಿಯಮವಾಗಿ ತಗೊಂತಾ ಇದ್ದ ಆಹಾರ ಅಂತಕ್ಕಂಥದ್ದು ಆ ರೀತಿ ಆಹಾರ ಅಂತಕ್ಕಂಥ ಸೇವಿಸಿ, ತದನಂತರ ಬಹುರೂಪಿಣಿ ವಿದ್ಯೆ, ತದನಂತರ ಬಹುರೂಪಿಣಿ ವಿದ್ಯೆ ಪ್ರಭಾವಮಂ, ಪ್ರಭಾವ ಅಂದ್ರೆ ಶಕ್ತಿ ಅಂದ್ರೆ ಪ್ರಭಾವ ಅಂತಕ್ಕಂಥ ಪಡ್ಕೊಂಡಿದ್ದೇನೆ ಇಲ್ವಾ, ಎಷ್ಟು ಮಟ್ಟಿಗೆ ಇದೆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದವನ ಮನಸ್ಸಲ್ಲಿ ಅನ್ಕೊಳ್ತಾರೆ ನೋಡಿ. ಅಮೃತಂ ಆರೋಗಿಸಿ, ಅಮೃತ ಅಂದ್ರೆ ತಸ್ತಮ ತದ್ಭವ ಅಮರ್ದು ನೆಕ್ಸ್ಟ್ ಇಲ್ಲಿ ವಿದ್ಯೆ ಅಂದ್ರೆ ವಿದ್ಯೆ, ವಿದ್ಯೆ ವಿದ್ಯೆ ತಸ್ತಮ ತದ್ವ ವಿದ್ಯೆಯ ಪ್ರಭಾವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಪರೀಕ್ಷಿಸಿ, ಅಲ್ಲಿ ತಸ್ತಮ ತದ್ವ ಕೇಳುವುದು ಪರೀಕ್ಷಿಸು 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 ಪ್ರಮೋದ ಮುದಿತ ಹೃದಯನಾಗಿ. ಪ್ರಮೋದ ಅಂದ್ರೆ ಸಮಾನಾರ್ಥಕ ಹೇಳ್ತಾರೆ ಸಂತೋಷ ಮತ್ತು ಆನಂದ. ಪ್ರಮೋದ ಅಂದ್ರೆ ಸಂತೋಷ, ಸಂತೋಷ ಆನಂದ ಸಮಾನಾರ್ಥಕ ಕೇಳ್ತಾರೆ ನೋಡಿ. ಆ ರೀತಿ ಅವನ ಸಂತೋಷವಂತನಾಗಿ ಮನಸ್ಸಲ್ಲೇ ತನ್ನ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ಶಕ್ತಿ ಅಂತಾರೆ ಯಾವ ಮಟ್ಟಿಗಿದೆ ಅಂತಕ್ಕಂಥದ್ದು ಪರೀಕ್ಷೆ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದ್ದಾನೆ ರಾವಣಿಗಳು. ನೆಕ್ಸ್ಟ್ ಪದ್ಯದಲ್ಲಿ ಅವನ ಪರೀಕ್ಷೆ ಯಾವ ರೀತಿ ಪಡ್ಕೊಳ್ತಾನೆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥ ನಮ್ಮಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ. ಸಮಧಿಕಾರ ಜಗತ್ರದೊಳ್ ಇನ್ ಎನಗೆ ಇದಿರ್ಚವನ್ನರ
ಸಮರದೊಳೆಂದು ಭುಜದಂಡಂ ವೀಕ್ಷಿಸಿ ಜಾನಕಿ ಮುಖ ಪದ್ಮಮಂ ಅವಲೋಕಿಸಲು ಕರ್ಮಕಾತರನಾಗಿ ವಿಜಯಚ್ಚರಾಧಿಪಂ ಪ್ರಮೋದವನಕ್ಕೆ ಬಂದನ್ ಅರುಳಂಬುಗಳಿಲ್ಲದ ಕಾಮನೆಂಬಿನಂ. ನೋಡಿ, ಸಮಧಿಕಾರರ್ ಸಮಧಿಕಾರ ಅಂದ್ರೆ ಸರಿಸಾಟಿ, ಅಂದ್ರೆ ರಾವಣನಿಗೆ ಸರಿಸಾಟಿ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನೋ ಮನೋಭಾವನೆ, ಆತರ ಅಹಂಕಾರ ಅಂತಕ್ಕಂಥ ಕೊಬ್ಬು ಅಂತಕ್ಕಂಥ ರಾವಣನಲ್ಲಿ ಉದ್ಭವ ಆಗುತ್ತೆ. ನೋಡಿ, ಸಮಧಿಕಾರ ಜಗತ್ರದೊಳ್ ಇನ್ನೆನಗೆ, ಜಗತ್ತು ಅಂದ್ರೆ ಈ ಮೂರು ಲೋಕಗಳಲ್ಲಿ, ಎದಿರ್ಚವನ್ನರ ಅಂದ್ರೆ ಎದುರಿಸುವವರು, ನನ್ನನ್ನು ಎದುರಿಸಿ ಗೆಲ್ಲುವವರು ಯಾರಿದ್ದಾರೆ ಅಂತಕ್ಕಂಥ ಕೊಪ್ಪು ಅಹಂ ಅಂತಕ್ಕಂಥದ್ದೇ ಅವನಲ್ಲಿ ಹೆಚ್ಚಾಗುತ್ತದೆ. ಗೌರವಪೀಣ ವಿದ್ಯೆ ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಅಹಂ. ನೋಡಿ, ಸಮರದೊಳೆಂದು ತನ್ನ ಭುಜದಂಡಂ ವೀಕ್ಷಿಸಿ, ಸಮರ ಅಂದ್ರೆ ಯುದ್ಧ, ಸಮರ ಅಂದ್ರೆ ಯುದ್ಧ, ಸಮರ ಅಂದ್ರೆ ಯುದ್ಧ. ನೋಡಿ, ಸಮರದೋಳ್, ಸಮರದೋಳ್ ಯಾವ ವ್ಯಕ್ತಿ ಪ್ರತ್ಯಯ ಬರುತ್ತೆ? ಓಳ್, ಸಮರದೋಳ್, ಸಮರ ದೋಳ್ ಸಪ್ತಮಿ ವಿಭಕ್ತಿ, ಸಮರದೋಳ್ ಸಪ್ತಮಿ ವಿಭಕ್ತಿ. ಸಮರದೋಳ್ ತನ್ನ ಭುಜದಂಡಂ ವೀಕ್ಷಿಸಿ, ಈಕ್ಷಿಸಿ ಅಂದ್ರೆ ಈ ತರ ನೋಡ್ಕೊಳ್ಳ, ತನ್ನ ಗದೆ ಅಂತಕ್ಕಂಥ ತಿರುಗಿಸ್ತಾ ತನ್ನ ನೀಲಿ ಪಾಪಗಳಂತಕ್ಕಂಥ ಭುಜಗಳಂತಕ್ಕಂಥದ್ದು ನೋಡ್ಕೊಳ್ತಾನ. ಅಂದ್ರೆ ನನ್ನನ್ನು ಇನ್ನ ಸೋಲಿಸ್ತಕ್ಕಂಥವ್ರು ಈ ಮೂರು ಲೋಕಗಳಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದು ತನ್ನ ಯುದ್ಧ ಭೂಮಿಯಲ್ಲಿ ಈ ರೀತಿ ನಾನು ಹೆಮ್ಮೆ ಪಡ್ಕೋಬಹುದು ಅಂತಕ್ಕಂಥ ಅಹಂ ಅಂತಕ್ಕಂಥದ್ದೇ ರಾವಣಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ. ನೋಡಿ, ಸಮರದೋಳ್ ತನ್ನ ಭುಜದಂಡ ವೀಕ್ಷಿಸಿ ಜಾನಕಿ ಮುಖ ಪದ್ಮಮಂ ಅವಲೋಕಿಸಲು, ಜಾನಕಿ ಮುಖಾಬ್ಜಮಂ, ಮುಖಾಬ್ಜ ಅಂದ್ರೆ ಅಲ್ಲೇ ತಾವರೆ ಅಂತಾನೆ ಬರುತ್ತೆ. ಅಂದ್ರೆ ಜಾನಕಿ ಅಂದ್ರೆ ಸೀತೆ, ಆ ಸೀತೆಯ ಮುಖ ತಾವರೆಗೆ ಹೋಲ್ಕೆ ಮಾಡ್ತಾನೆ. ನೋಡಿ, ರೂಪಗಳು ಅಂತಕ್ಕಂಥ ಅಲಂಕಾರ ಯಾವ ರೀತಿ ಬಳಸ್ತಾರೆ ನಾಗಚಂದ್ರ. ನೋಡಿ, ಆ ಮುಖವನ್ನು ತಾವರೆಗೆ ಹೋಲ್ಕೆ ಮಾಡ್ತದೆ ಸೀತೆಯ ಮುಖ. ಮುಖಾಬ್ಜಮಂ ಅವಲೋಕಿಸ ಕರಮೆ ಕಾತರನಾಗಿ, ಕರಮೆ ಅಂದ್ರೆ ಆತುರ. ನೋಡಿ, ಕಾತರನಾಗಿ ಅಂದ್ರೆ ತವಕ, ತಳ್ಳನ, ಬೇಗ ಹೋಗಿ ಸೀತೆಯನ್ನು ನೋಡ್ಬೇಕು, ನಾನು ನೋಡ್ಬೇಕು ನೋಡ್ಬೇಕು ಅಂತಕ್ಕಂಥ ಕಾತುರ ಆತುರ ಅಂತಕ್ಕಂಥದ್ದೇ ರಾವಣನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ನೋಡಿ, ಕರಮೆ ಕಾತರನಾಗಿ ವಿಜಯಚ್ಛರಾಧಿಪಂ, ವಿಜಯಚ್ಛರಾಧಿಪಂ ಅಂದ್ರೆ ರಾವಣ, ವಿಜಯಚ್ಛ ಅಂದ್ರೆ ವ್ಯಕ್ತಿ ಅಂತಲ್ಲಿ, ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ರಾವಣ. ವಿಜಯಚ್ಛರಾಧಿಪಂ ಪ್ರಮದವನಕ್ಕೆ ಬಂದನ್, ಪ್ರಮದವನ ಅಂದ್ರೆ ಸುಂದರವಾಗಿರ್ತಕ್ಕಂಥ ಉದ್ಯಾನವನ, ತನ್ನ ಅಂತಃಪುರದಲ್ಲೇ ಸುಂದರವಾಗಿರ್ತಕ್ಕಂಥ ಉದ್ಯಾನವನದಲ್ಲೇ ಸೀತೆಯನ್ನು ಇರಿಸಿರ್ತಾನೆ. ಆ ಪ್ರಮೋದವನಕ್ಕೆ ಸೀತೆಯನ್ನು ನೋಡಕ್ಕ ಅವನು ಆತುರದಿಂದ ಬರ್ತಾ ಇರ್ತಾನೆ. ನೋಡಿ, ಪ್ರಮೋದವನಕ್ಕೆ ಬಂದನ್ ಅರುಳಂಬುಗಳಿಲ್ಲದ ಕಾಮನೆಂಬಿನಂ. ಅರುಳಂಬುಗಳಿಲ್ಲ ಅಂದ್ರೆ ಹೂಬಾಣಗಳು, ಅಂದ್ರೆ ಪುಷ್ಪ ಬಾಣಗಳು. ಅರುಳಂಬುಗಳಂದ್ರೆ ಹೂಬಾಣಗಳು ಅಥವಾ ಪುಷ್ಪ ಬಾಣಗಳಿಲ್ಲದ ಕಾಮನೆಂಬಿನಂ. ಅಂದ್ರೆ ಅವನ ಕಾಮ ಅಂತಕ್ಕಂಥ ಸೀತೆಯನ್ನು ನೋಡ್ಬೇಕಂತಕ್ಕಂಥ ತವಕ ತಲ್ಲನ ಕಾತರ ಅಂತಕ್ಕಂಥದ್ದು ಆ ಮಟ್ಟಕ್ಕೆ ಇದೆ. ಅಲ್ಲೇ ಹೇಳ್ತಾ ಇದ್ದ ಒಂದು ಪರಿಣಾಮಕಾರಿ ಅಂತಕ್ಕಂಥದ್ದು ಆಗೋದಿಲ್ಲ ಅಂತಕ್ಕಂಥದ್ದು ನಾಗಚಂದ್ರ ಅಲ್ಲೇ ತಿಳಿಸ್ತಾ ಇದ್ದಾರೆ. ನೋಡಿ, ಅರುಳಂಬುಗಳಿಲ್ಲದ ಕಾಮನೆಂಬ ಅಂದ್ರೆ ಹೂಪಾನಗಳು, ಪುಷ್ಪ ಅಂದ್ರೆ ಹೂಗಳಂತಕ್ಕಂಥದ್ದು, ಪುಷ್ಪಗಳಂತಕ್ಕ ಇದ್ರೇನೆ ಆ ಕಾಮ ಅಂತಕ್ಕಂಥ ಇರೋದು. ಅವು ಏನು ಇಲ್ದೇನೆ ಅವನು ಸೀತೆಯನ್ನು ನೋಡಕ್ಕೆ ಬರ್ತಾ ಇದ್ದಾನೆ, ಅದು ಪರಿಣಾಮಕಾರಿ ಆಗುವುದಿಲ್ಲ ಅಂತಕ್ಕಂಥ ಒಂದು ಸೂಚನೆ ಅಂತಕ್ಕಂಥದ್ದು ನಮಗೆ ನಾಗಚಂದ್ರ ಅಲ್ಲೇ ತಿಳಿಸ್ತಾ ಇದ್ದಾರೆ. ನೋಡಿ, ಅರುಳಂಬುಗಳಿಲ್ಲದ ಕಾಮನೆಂಬಿನಂ. ನೋಡಿ, ಅಂತು ಬೋಕನೆ ಬರ್ಪ ರಾವಣನ ಗಂಡ ಗಾಂಡಿಯಂ ಕೆಳದೊಳೆಯುದ್ದ ಕಚರ ಕಾಂತೆಯ ಸೀತಾದೇವಿಗೆ ತೋರ್ಪುದಂ. ನೋಡಿ, ಆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥ ಪ್ರಭಾವಕ್ಕೆ ಒಳಪಡಿಸ್ಕೊಳ್ತಾನೆ. ಆ ಪ್ರಭಾವಕ್ಕೆ ಒಳಪಡಿಸ್ಕೊಂಡಿರ್ತಕ್ಕಂಥ ರಾವಣ ತನ್ನ ಸೌಂದರ್ಯವಂತನಾಗಿರ್ತಕ್ಕಂಥ ಪರಾಕ್ರಮೆಯಾಗಿರ್ತಕ್ಕಂಥ ಪೌರುಷವಂತನಾಗಿರ್ತಕ್ಕಂಥ ಸೀತೆಯನ್ನು ನೋಡುವ ಆತುರ ಅಂತಕ್ಕಂಥದ್ದೇ ರಾವಣನಲ್ಲಿ ಹೆಚ್ಚಾಗಿರುತ್ತದೆ. ಆ ರಾವಣ ಬರ್ತಕ್ಕಂಥ ರೀತಿ ನೋಡಿ ಹೇಗಿದೆಯಪ್ಪ ಅಂದ್ರೆ, ಅಂತು ಬೋಂಕನೆ, ಬೋಂಕನೆ ಅಂದ್ರೆ ಕೂಡಲೇ ತಕ್ಷಣ ಇದ್ದಕ್ಕಿದ್ದಂತೆ. ನೋಡಿ, ರಾವಣನ ಗಂಡಗಾಂಡಿಯಂ ಅಂದ್ರೆ ಅವನು ಪೌರುಷ ಪ್ರಣಾಯಿ, ಅಂದ್ರೆ ಅಷ್ಟೊಂದು ಪರಾಕ್ರಮೆಯಾಗಿರ್ತಕ್ಕಂಥವನು. ಗಂಡಗಾಂಡಿಯಂ ಕೆಳದೊಳೆಯುತ್ತ ಕಚರ ಕಾಂತೆಯರ್, ಕಚರ ಅಂದ್ರೆ ರಾಕ್ಷಸರು, ಕಾಂತೆ ಅಂದ್ರೆ ರಾಕ್ಷಸರ ಹೆಂಡತಿಯರು ಅಥವಾ ರಾವಣನ ಹೆಂಡತಿಯರು ಅಂತಕ್ಕಂಥದ್ದು ಆಗುತ್ತೆ ಇಲ್ಲಿ. ಕಚರ ಇಷ್ಟೊತ್ತು ನಾವು ಕೇಚರ ಅಂತ ತಿಳ್ಕೊಂಡಿವಿ ಮೇಲ್ಗಡೆ ಇರ್ತಕ್ಕಂಥ ಪದ್ಯದಲ್ಲಿ. ಕೇಚರ ಅಂದ್ರೆ ಆಕಾಶದಲ್ಲಿ ಸಂಚರಿಸತಕ್ಕಂಥ ವಾನರ ಸೈನ್ಯ, ಇಲ್ಲಿ ಕಚರ ಅಂದ್ರೆ
ರಾಕ್ಷಸರು ಕಚ್ಚರ ಕಚ್ಚರ ಅಂದ್ರೆ ರಾಕ್ಷಸರು ರಾಕ್ಷಸರ ಹೆಂಡತಿಯರು ಕಚ್ಚರ ಕಾಂತೆಯರು ಅಂದ್ರೆ ರಾಕ್ಷಸರ ಹೆಂಡತಿಯರು ಸೀತಾದೇವಿಗೆ ತೋರ್ಪಡಿಸ್ತಾರೆ ನೋಡು ರಾವಣ ಆಗಿರ್ತಕ್ಕಂಥ ಸೌಂದರ್ಯವಂತನಾಗಿರ್ತಕ್ಕಂಥ ರಾವಣ ನಿನ್ನನ್ನು ನೋಡುವ ಕಾತುರ ಅಂತಕ್ಕಂಥ ಯಾವ ಮಟ್ಟಕ್ಕಿದೆ ಯಾವ ರೀತಿ ಬರ್ತಾ ಇದೆ ಅವನ ಪೌರುಷ ನೋಡು ಅವನ ಸೌಂದರ್ಯ ನೋಡು ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ರಾಕ್ಷಸರ ಹೆಂಡತಿಯರು ಸೀತಾದೇವಿಗೆ ತೋರ್ಪಡಿಸ್ತಾರೆ ಆವಾಗ ಸೀತೆಯ ವ್ಯಕ್ತಿತ್ವ ಅಂತಕ್ಕಂಥದ್ದು ನಾಗಚಂದ್ರ ಇಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾ ಇದೆ ನೋಡಿ ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು ಪತಿ ಭಕ್ತಿಯ ಐವಣಿತೆಯ ತೆರೆದು ಸದ್ಭಾವನೊಳಗೊಂಡ ಪುಣ್ಯವತಿಯರ್ ಸತಿಯರ್ ನೋಡಿ ಇಲ್ಲಿ ನಾಗಚಂದ್ರ ಸೀತೆಯಲ್ಲಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಭಾವನೆ ಒಳ್ಳೆಯ ಸಂಸ್ಕೃತಿ ಅಂತಕ್ಕಂಥದ್ದು ಒಬ್ಬ ಸ್ತ್ರೀಗೆ ಇರಬೇಕಾಗಿರ್ತಕ್ಕಂಥ ಸಂಪ್ರದಾಯ ಸಂಸ್ಕೃತಿ ವ್ಯಕ್ತಿತ್ವ ಅಂತಕ್ಕಂಥ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ಸೀತೆಯ ಆಧಾರವಾಗಿ ನಮಗೆ ತಿಳಿಸ್ತಾ ಹೋಗ್ತಾ ಇದೆ ಉದಾಹರಣೆಗೆ ನೋಡಿ ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು ನೋಡಿ ರಾವಣನ ರೂಪ ಅಂತಕ್ಕಂಥದ್ದು ಅವನ ಸೌಂದರ್ಯ ಅಂತಕ್ಕಂಥದ್ದು ಸೀತೆಗೆ ಅಂದ್ರೆ ತೃಣಕಲ್ಪಮಾಯಿತು ತೃಣ ಅಂದ್ರೆ ಹುಲ್ಲು ಕಡ್ಡಿ ತೃಣ ಅಂದ್ರೆ ಹುಲ್ಲು ಕಡ್ಡಿ ತೃಣಕಲ್ಪ ಅಂದ್ರೆ ಹುಲ್ಲು ಕಡ್ಡಿಗೆ ಸಮಾನ ಹುಲ್ಲುಕಡ್ಡಿಗೆ ಸಮಾನ ನೋಡಿ ರಾವಣನ ರೂಪ ಅಂತಕ್ಕಂಥ ಸೀತಾದೇವಿ ಹುಲ್ಲುಕಡ್ಡಿಗೆ ಸಮಾನವಾಗಿ ನೋಡ್ತಾ ಇದ್ದಾಳೆ ಅಂದ್ರೆ ಸೀತಾದೇವಿ ಅಂತಕ್ಕಂಥ ವ್ಯಕ್ತಿತ್ವ ಅಂತಕ್ಕಂಥದ್ದು ಆ ಮಟ್ಟಕ್ಕೆ ಒಳ್ಳೆಯ ಸಂಪ್ರದಾಯ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಗುಣ ಪರಿಪಾಲನಾರ್ಥವಾಗಿರ್ತಕ್ಕಂಥ ಸೀತೆ ನೋಡಿ ಅಷ್ಟೊಂದು ಸೌಂದರ್ಯವಂತನಾಗಿರ್ತಕ್ಕಂಥ ರಾವಣ ಬಂದ್ರು ಬೇರೆ ಪರಪುರುಷನನ್ನು ಕಣ್ಣೆತ್ತಿ ಸಮೇತ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಯಾಕಪ್ಪ ನಮ್ಮ ಸಂಪ್ರದಾಯಗಳಲ್ಲಿ ಸೀತೆಯನ್ನು ಉದಾಹರಣೆಯಾಗಿ ತಗೊಂತಾರಪ್ಪ ಅಂದ್ರೆ ಅಷ್ಟೊಂದು ಕ್ಯಾರೆಕ್ಟರ್ ಇರ್ತಕ್ಕಂಥವಳು ಸೀತೆ ಅಂತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು ನೋಡಿ ಹುಳ್ಳು ಕಟ್ಟಿಗೆ ಸಮಾನವಾಗಿ ಭಾವಿಸ್ತಾ ಇದ್ದಾಳೆ ಅವನು ಅಷ್ಟೊಂದು ಸೌಂದರ್ಯನಾಗಿ ಬರ್ತಾ ಇದ್ರು ಸಮೇತ ಪರಕೆ ಕಡ್ಡಿ ತಗೊಂಡು ಅಲ್ಲಿ ಎಸಿತಾಳೆ ಬೇಕಾದ್ರೆ ಏನೇನು ಪರಕೆ ಕಡ್ಡಿಗೆ ಸಮಾನ ನಿನ್ನ ಸೌಂದರ್ಯ ಅಂತಕ್ಕಂಥದ್ದು ಸಮಾಜದಲ್ಲಿ ಸೌಂದರ್ಯಕ್ಕೆ ಮಾರು ಹೋಗ್ತಕ್ಕಂಥದ್ದೇ ಯಥೇಚ್ಛವಾಗಿರ್ತಕ್ಕಂಥ ಜನ ಅದಕ್ಕೋಸ್ಕರ ಸೀತಾದೇವಿಯನ್ನು ಇಲ್ಲಿ ಆಧಾರವಾಗಿಟ್ಕೊಂಡು ಇಂಥ ಸ್ತ್ರೀಯರು ಇದ್ದಾರೆಯೇ ಕ್ವಶನ್ ಮಾರ್ಕ್ ನಾಗಚಂದ್ರದ್ದು ಈ ಪ್ರಸ್ತುತದಲ್ಲೇ ಇಂಥ ಸ್ತ್ರೀಯರು ಇದ್ದಾರೆಯೇ ನೋಡಿ ದೇವಿಗೆ ತೃಣಕಲ್ಪ ಮಾಯಿತು ಪತಿ ಭಕ್ತಿಯಳ್ ಪತಿ ಅಂದ್ರೆ ಗಂಡ ಒಡೆಯ ಪತಿ ಅಂದ್ರೆ ಗಂಡ ಒಡೆಯ ಪತಿ ಅಂದ್ರೆ ಗಂಡ ಒಡೆಯ ಸಮಾನಾರ್ಥ ಕೇಳ್ತಾರೆ ನೋಡಿ ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ಒಬ್ಬ ಪುರುಷನಾಗಿರ್ತಕ್ಕಂತ ರಾವಣ ಒಬ್ಬ ಪರಸ್ತ್ರೀಯಿಗೆ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ ಆದರೆ ಸೀತಾದೇವಿ ಪರಪುರುಷನನ್ನು ಉಳಿಸಿಕೊಂಡು ಬಂದಿದ್ರು ಸಮೇತ ಆ ಪರಪುರುಷನನ್ನು ಸಮೇತ ಕಣ್ಣೆತ್ತಿ ಸಮೇತ ನೋಡ್ತಾ ಇಲ್ಲ ಅಂತಹ ಸಂಪ್ರದಾಯ ಅಂತಹ ವ್ಯಕ್ತಿತ್ವ ಅವಾಗಿರ್ತಕ್ಕಂಥ ಕಾಲ ಹಂಗಿತ್ತು ಸ್ತ್ರೀಯರಂದ್ರೆ ಹೀಗೆ ಇರಬೇಕು ಆದ್ರೆ ಇವತ್ತೇನಾಗಿದೆಯಪ್ಪ ಅಂದ್ರೆ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳೆಲ್ಲವೂ ಸಮೇತ ಬದಲಾಗ್ತಾ ಹೋಗ್ತಾ ಇದೆ ಬ್ರಿಟಿಷರು ವಸಾಹತುಗಳು ಯಾವಾಗ ಬಂದಿದ್ದಾವೋ ಅವಾಗ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳಂತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ ಮರ್ತೋಗ್ತಾ ಇದ್ದೀವಿ ನೋಡಿ ದೇವಿಗೆ ತೃಣಕಲ್ಪವಾಯಿತು ಪತಿ ಭಕ್ತ ಹೇಳಿ ಪತಿ ಅಂದ್ರೆ ದೇವರು ದೇವರಿಗೆ ಸಮಾನವಾಗಿ ಭಾವಿಸ್ತಕ್ಕಂಥ ಸ್ತ್ರೀಯರು ಇದ್ದಾರೆಯೇ ಸೀತಾದೇವಿ ತರ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ನೋಡಿ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಕಳ್ಕೊಂಡ್ರು ಸಮೇತ ಸೀತೆ ಆ ಪ್ರಮೋದವನದಲ್ಲಿ ರಾಮ 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 ಅಂತ ಕಲಿಸ್ತಾನೆ ಇದ್ದು ನೋಡಿ ಶ್ರೀರಾಮಚಂದ್ರ ಅಂದ್ರೆ ಅಷ್ಟೊಂದು ಪ್ರೀತಿ ನೋಡಿ ಅಂತ ಸ್ತ್ರೀ ಇರಬೇಕು ಅಂದ್ರೆ ಬಹುತೇಕ ಈಗ ಇದ್ದಾರೆ ಕಡಿಮೆ ನೋಡಿ ಹರಿಭವಿಸ ಸದ್ಭಾವನೊಳಗೊಂಡ ಪುಣ್ಯವತಿಯ ಸತಿಯರು ಅಂತ ಸದ್ಭಾವನೆ ಅಂದ್ರೆ ಒಳ್ಳೆಯ ಭಾವನೆ ಒಳ್ಳೆಯ ವ್ಯಕ್ತಿತ್ವ ಒಳಗೊಂಡಿರ್ತಕ್ಕಂಥ ಸ್ತ್ರೀಯರು ಇದ್ದಾರೆಯೇ ಅಂತಕ್ಕಂಥದ್ದು ಹೇಳಿ ಆ ಸೀತಾದೇವಿಯ ಹೊಗಳ್ತಾ ಇದ್ದಾರೆ ಸೀತಾದೇವಿಯ ವ್ಯಕ್ತಿತ್ವವನ್ನು
ಇಲ್ಲಿ ನಾಗಚಂದ್ರ ಸೀತಾದೇವಿಯನ್ನು ಹೊಗಳ್ತಾ ಇಲ್ಲ, ಸೀತಾದೇವಿಯ ವ್ಯಕ್ತಿತ್ವ ಕ್ಯಾರೆಕ್ಟರ್ ಇದೆಯಲ್ವಾ ಅದನ್ನು ಹೊಗಳ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಅಂತಹ ಪತಿಭಕ್ತಿ ಇರ್ತಕ್ಕಂಥವಳು ಸೀತಾದೇವಿ ಅಂತಕ್ಕಂಥದ್ದು ಈ ಪದ್ಯದಲ್ಲಿ ನಮಗೆ ನಾಗಚಂದ್ರ ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ, ರಾವಣ ಅಷ್ಟೊಂದು ಸೌಂದರ್ಯವಂತನಾಗಿದ್ದರೂ ಸಮೇತ ಕಣ್ಣೆತ್ತು ಸಮೇತ ನೋಡ್ತಾ ಇರಲಿಲ್ಲ. ಅಷ್ಟೊಂದು ವ್ಯಕ್ತಿತ್ವ ಅಂತಕ್ಕಂಥ ಇರ್ತಕ್ಕಂಥ ಸ್ತ್ರೀ ಸೀತಾದೇವಿ ಅಂತಕ್ಕಂಥದ್ದು. ನೋಡಿ, ವನಿತೆ ಅಂದ್ರೆ ಸ್ತ್ರೀ, ಅಂತಹ ಸ್ತ್ರೀಯರು ಈಗಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾಗಚಂದ್ರ. ನನಗೂ ಗೊತ್ತಿಲ್ಲ. ನೋಡಿ, ಆ ರೀತಿ ಸದ್ಭಾವನೊಳಗೊಂಡ ಪುಣ್ಯವತಿಯ ಸತಿಯರ್, ಅಂತ ಸತಿ ಅಂದ್ರೆ ಅಂತ ಹೆಂಡತಿಯರು ಅಂತವ್ರು ಇರಬೇಕು ಅಂತಕ್ಕಂಥದ್ದು ತನ್ನ ವ್ಯಕ್ತಿತ್ವವನ್ನು ಹೊಗಳ್ತಾ ಇದ್ದಾನೆ ನಾಗಚಂದ್ರ. ನೋಡಿ, ಆ ರೀತಿ ಹೊಗಳಿಕೆಗೆ ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸೀತೆಯ ಮನಸ್ಸಿನಲ್ಲಿ ಅನ್ಕೊಂತ ಇದ್ದಾಳೆ, ಏನಂ ಕೇಳಿದೆ ಮೇಲೋ ರಘುಸೂನವ ಲಕ್ಷ್ಮಣನ ಪಲ್ಲವಾರ್ತೆಯ ನಿನ್ನೆಂದ ಆ ದಶಾನನ ಬರ್ಪ ದಶಾನನ ತಂಡು ತಳ್ಳಿದಂ ತಳ್ಳಳಿಮಂ. ನೋಡಿ, ಏನಂ ಕೇಳಿದೆ ಮೇಲೋ, ಮನಸ್ಸಲ್ಲಿ ಭಯ ಆಗ್ತಾ ಇದೆ ರಾವಣ ಬರ್ತಕ್ಕಂತ ರೀತಿ ನೋಡ್ತಾ ಇದ್ರೆ ಸೀತಾದೇವಿಗೆ. ಏನಂ ಕೇಳ್ದೇಪೇನೋ, ಇವನು ಬರ್ತಾ ಇದ್ದಾನಲ್ವ ನಮ್ಮ ಮುಟ್ಟಾಳ, ಏನ್ ಕೇಳ್ತಾನೆ ಏನೋ ಭಯ ನೋಡಿ ಸೀತಾದೇವಿಗೆ. ನೋಡಿ, ರಘು ಸುನವ, ರಘು ಅಂದ್ರೆ ರಾಮಚಂದ್ರ, ಸುನವ ಅಂದ್ರೆ ರಾಮಚಂದ್ರ ಮತ್ತು ಲಕ್ಷ್ಮಣನ ಬಗ್ಗೆ. ರಘು ಸುನವ ಲಕ್ಷ್ಮಣನ ಪೊಲ್ಲ ವಾರ್ತೆ ನಿನ್ನ ಪೊಲ್ಲ ವಾರ್ತೆ, ವಾರ್ತೆ ಅಂದ್ರೆ ಸುದ್ದಿ, ಪೊಲ್ಲ ಅಂದ್ರೆ ಕೆಟ್ಟ. ನೋಡಿ, ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿ ತಗೊಂಡು ಬರ್ತಾ ಇದ್ದಾನೆ ಪುಣ್ಯಾತ್ಮ ಬರ್ತಾ ಇದ್ದಾನೆ ಅವನು ರಾವಣ ಅಂತ ಸೀತಾದೇವಿ ಮನಸ್ಸಲ್ಲೇ ಭಯ ಆತಂಕ ತಳ್ಳನ ಗಾಬರಿ ಆಗ್ತಾ ಇದೆ. ಪೊಲ್ಲ ವಾರ್ತೆ, ಪೊಲ್ಲ ವಾರ್ತೆ, ಪೊಲ್ಲ ಅಂದ್ರೆ ಕೆಟ್ಟ, ವಾರ್ತೆ ಅಂದ್ರೆ ಸುದ್ದಿ, ಕೆಟ್ಟ ಸುದ್ದಿ, ಕೆಟ್ಟ ಸುದ್ದಿ. ನೋಡಿ, ಏನು ಕೆಟ್ಟ ಸುದ್ದಿ ತರ್ತಾ ಇದನ ಅಂತಕ್ಕಂಥದ್ದು ಹೇಳಿ ದಶಾನನ ಆಳನ ಬರ್ಪ ದಶಾನನಂ. ನೋಡಿ, ಪೊಲ್ಲ ವಾರ್ತೆಯ ನಿನ್ನೆಂದ ಆ ನಳಿನಾನನ, ನಳಿನಾನನ ಅಂದ್ರೆ ಕಮಲಕ್ಕೆ ಹೋಲಿಕೆ ಮಾಡ್ತಾರೆ, ತಾವರೆಗೆ ಹೋಲಿಕೆ ಮಾಡ್ತಾರೆ ಸೀತಾದೇವಿ ಮುಖ ಇಲ್ಲೂ ಸಮೇತ. ನೋಡಿ, ಮುಖಾಬ್ಜಮಂ ನಳಿನಾನನೆ ವಕ್ತ ಪದ್ಮ ಇವೆಲ್ಲವೂ ಸಮೇತ ಇಲ್ಲೇ ಮುಖವನ್ನು ತಾವರೆಗೆ ಹೋಲಿಕೆ ಮಾಡ್ತಕ್ಕಂಥದ್ದು. ನೋಡಿ, ದಶಾನನಂ ಕಂಡು ತಾಳಿದ ತಳ್ಳಳಿಮಂ, ತಳ್ಳನ ಅಂದ್ರೆ ಗಾಬರಿ ಆತಂಕ, ತಳ್ಳನ ತಳ್ಳನ ಗಾಬರಿ ಆತಂಕ. ನೋಡಿ, ಗಾಬರಿಗೆ ಒಳಪಡ್ತಾ ಇದ್ದಾರೆ, ಆತಂಕಕ್ಕೆ ಒಳಪಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೆಟ್ಟ ಸುದ್ದಿ ಅಂತಕ್ಕಂಥ ಭಯ ಅಂತಕ್ಕಂಥದ್ದೇ ಹೆಚ್ಚಾಗ್ತಾ ಇದೆ ಸೀತಾದೇವಿಗೆ. ನೋಡಿ, ಅಂತೂ ತಳ್ಳನಿಸುತ್ತಿದ್ದ ಮಾನಿನಿಗೆ ಇದೆ ಒಂದು ಅಂತ ಆ ರೀತಿ ತಳ್ಳಣಕ್ಕೆ ಗಾಬರಿಯಿಂದ ನಡಕ್ತಾ ಇದ್ದಾಳೆ ಭಯದಿಂದ ಸೀತಾದೇವಿ ಪ್ರಮೋದವನದಲ್ಲಿ. ಆ ತಳ್ಳಣಕ್ಕೆ ಒಳಗಾಗಿರ್ತಕ್ಕಂಥ ಸೀತಾದೇವಿಯ ಮುಂದೆ ರಾವಣ ಬಂದು, ನೋಡಿ ಮಾನಿನಿಗೆ ಇದೆ ಒಂದು, ಮಾನಿನಿ ಅಂದ್ರೆ ಶ್ರೀ ಹೆಣ್ಣು ಸಮನಾರ್ಥ ಕೇಳ್ತಾರೆ, ಮಾನಿನಿ, ಮಾನಿನಿ ಅಂದ್ರೆ ಶ್ರೀ ಹೆಣ್ಣು. ನೋಡಿ, ಮಾನಿನಿ ಎಯ್ದೆ ಬಂದು, ಎಯ್ದೆ ಅಂದ್ರೆ ಮುಂದೆ ಬಂದು, ಸೀತೆಯ ಮುಂದೆ ಬಂದು. ನೋಡಿ, ದಶಾನನಂ ಇಂತೆಂದಂ, ದಶಾನನ ಅಂದ್ರೆ ರಾವಣ, ಇಂತೆಂದಂ ಅಂದ್ರೆ ಈ ರೀತಿ ಹೇಳ್ತಾನೆ. ಏನ್ ಹೇಳ್ತಾನೆ, ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾದುದಿನ್ನ ಅಸಾಧ್ಯಮಪ್ಪ ಮರು ಮಕ್ಕವಿಲ್ಲ. ನೋಡಿ, ಇವಾಗ ನಾನು ಬಹುರೂಪಿಣಿ ವಿದ್ಯೆ ಅಂತಕ್ಕಂಥ ಪಡ್ಕೊಂಡಿದ್ದೀನಿ, ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ನನಗೆ ಅಂತ ಸೀತೆಯ ಮುಂದೆ ಸೊಕ್ಕಿನಿಂದ ಕೊಬ್ಬಿನಿಂದ ಅವನು ಮಾತುಗಳಾಡ್ತಾ ಇದ್ದಾನೆ. ಕೇಳ್ತಾರೆ, ಸೀತೆಯ ಮುಂದೆ ಸೊಕ್ಕಿನಿಂದ ಆಡಿದ ಮಾತುಗಳು ಯಾವುವು ಅಂತ ಟೂ ಮಾರ್ಕ್ಸ್ಗೆ ಕೇಳೇ ಕೇಳ್ತಾರೆ. ನೋಡಿ, ಯಾವ ರೀತಿ ಹೇಳ್ತಾ ಇದ್ದೇನೆ, ಸೀತೆಯನ್ನು ಉದ್ದೇಶಿಸಿ ರಾವಣ ಸೊಕ್ಕಿನಿಂದ ಆಡಿದ ಮಾತುಗಳು ಯಾವುವು ಕೇಳ್ತಾರೆ. ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾದುದಿನ್ನ ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ. ಸಂದರ್ಭಕ್ಕೂ ಬರುತ್ತೆ, ಅಂಡರ್ಲೈನ್ ಮಾಡ್ಕೋಬೇಕದು. ನೋಡಿ, ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನೋಡಿ, ಮರುವಕ್ಕಮಿಲ್ಲ, ಮರುವಕ್ಕಮಿಲ್ಲ ಅಂದ್ರೆ ಶತ್ರು ಸೈನ್ಯ, ನನಗೆ ಶತ್ರುಗಳಂತಕ್ಕಂಥದ್ದು ಇಲ್ಲ, ಯಾಕಂದ್ರೆ ನನ್ನ ಸೋಲಿಸ್ತಕ್ಕಂಥವ್ರು ಯಾರು ಇಲ್ಲ ಅಂತಕ್ಕಂಥ ಅಹಮ್ಮನಿಂದ ಸುಕ್ಕಿನಿಂದ ಸೀತೆ ಹೇಳ್ತಾ ಇದ್ದೇನೆ. ನೋಡಿ, ಹೆಂಗ್ ಹೇಳ್ತಾ ಇದ್ದೇನೆ, ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬೆಟ್ಟಡಗೊಳಂ ಬಟ್ಟು ಸಾಮ್ರಾಜ್ಯ ಸುಖವಂ ಅನುಭವಿಸಿಯೇ ಸೀತ ವಿವಿಲ್ವ ಭೂತಿ ಚಿತ್ತೆಯಾಗಿ. ನೋಡಿ, ಆ ರೀತಿ ಸುತ್ತಿನಿಂದ ನಿನ್ನ ನೆಚ್ಚಿನ ರಾಮನ ದೆಸೆಯಂ ಅಂದ್ರೆ ನಿನ್ನ ರಾಮನ ಮೇಲೆ ಇಟ್ಟಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು ತೊರೆದು
ನನ್ನ ಸಾಮ್ರಾಜ್ಯಸುಖವನ್ನು ಅನುಭವಿಸೋ ಅಂತಕ್ಕಂಥದ್ದು ಸುಖಿನಿಂದ ಸೀತೆಯನ್ನು ಉದ್ದೇಶಿಸಿ ಹೇಳ್ತಾನೆ. ನೋಡಿ, ಸಾಮ್ರಾಜ್ಯ ಸುಖ ಸುಖ ತಸ್ತಮ ತದ್ಭವ ಸ್ವಗ ಸುಖ ಸ್ವಗ. ನೋಡಿ, ಸುಖವನ್ನು ಅನುಭವಿಸೋ ಸೀತೆ ವಿಹಿಲ್ವೆ ಚಿತ್ತೆಯಾಗೆ. ಅದೇ ಸೀತೆ ಅಂದ್ರೆ ವಿಹಿಲ್ವೆ ಚಿತ್ತೆ ಅಂದ್ರೆ ದುಃಖಕ್ಕೆ ಒಳಗಾಗ್ತಾ ಹೋಗ್ತಾಳೆ. ಏನಪ್ಪ ರಾವಣ ಈ ರೀತಿ ಹೇಳ್ತಾ ಇದ್ದಾನಲ್ವಾ ಅಂತಕ್ಕಂಥದ್ದು ಹೇಳಿ, ಆ ಸೀತೆ ಇವಾಗಲೇ ತಡಮಳ, ಆತಂಕ, ಭಯ, ಗಾಬರಿ ಆಗ್ತಾ ಇದ್ದಾಳೆ. ಅಂತ ಸೀತೆಗೆ ಈ ರೀತಿ ನಿನ್ನ ರಾಮನ ಆಸೆ ಆಕಾಂಕ್ಷೆಗಳಂತಕ್ಕಂಥ ತೊರೆದು ಅಂತ ಹೇಳಿದಾಗ ಅವಳಿಗೆ ಇನ್ನೂ ಭಯ ಅಂತಕ್ಕಂಥದ್ದಾಗೆ ದುಃಖ ಅಂತಕ್ಕಂಥದ್ದೇ ಹೆಚ್ಚಾಗ್ತಾ ಹೋಗುತ್ತದೆ. ನೋಡಿ, ಈ ನಾಲ್ಕು ಸ್ಟಾಂಜ ಅಂತಕ್ಕಂಥದ್ದು ಇವತ್ತು ಮನೆಯಲ್ಲಿ ನೀಟಾಗಿ ಅಭ್ಯಾಸ ಮಾಡಿ ಅದಕ್ಕೆ ಪ್ರಶ್ನೋತ್ತರಗಳಂತಕ್ಕಂಥದಕ್ಕೆ ಉತ್ತರಗಳಂತಕ್ಕಂಥ ಬರೀಬೇಕು. ನೀವೆಷ್ಟು ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಇವತ್ತು ಇಲ್ಲಿವರೆಗೂ ನಿಲ್ಲಿಸಿರೋಣ. ಮುಂದೆ ಇದಕ್ಕಿಂತ ಮುಂದೆ ನೆಕ್ಸ್ಟ್ ತರಗತಿಗಳಂತ ಪ್ರಾರಂಭಿಸ್ಕೊಳ್ಳೋಣ. ಥ್ಯಾಂಕ್ಸ್. ಅಕ್ಕ ಬರೋಣ.